ನಮಸ್ಕಾರ, ಇದು ಶ್ರೀ ಸತ್ಯನಾರಾಯಣ ವ್ರತಕಥೆ ಮೊದಲನೇ ಅಧ್ಯಾಯ. ಒಂದಾನೊಂದು ಕಾಲದಲ್ಲಿ ಶೌನಕರೇ ಮೊದಲಾದ ಮಹರ್ಷಿಗಳೆಲ್ಲರೂ ಜನರ ಹಿತವನ್ನು ಬಯಸುವವರಾಗಿ ನೈಮಿಷಾರಣ್ಯದಲ್ಲಿ ಮನೋಹರವಾದ ಸಭೆಯು ನಡೆಯಿತು. ಆ ಕಾಲಕ್ಕೆ ಸರಿಯಾಗಿ ಸೂತ ಮಹಾಮುನಿಯರು ತನ್ನ ಶಿಷ್ಯರೊಡನೆ ಹರಿನಾಮ ಸಂಕೀರ್ತನವನ್ನು ಮಾಡುತ್ತಾ ಅಲ್ಲಿಗೆ ಬಂದರು. ಆಗ ಸೂತರು ಸಕಲ ಧರ್ಮಗಳನ್ನು ತಿಳಿದವರಾದುದರಿಂದ ಕೇವಲ ವಿಷ್ಣು ಭಕ್ತರಾದ ಆ ಮಹರ್ಷಿಗಳು ತನಗೆ ಅಭ್ಯುತ್ಥಾನವನ್ನು ಕೊಟ್ಟಿದ್ದನ್ನು ಕಂಡು ತಾವೂ ಸಹ ಅವರಿಗೆ ಪ್ರಣಾಮವನ್ನು ಮಾಡಿ ಆ ಋಷಿವರ್ಯರಿಂದ ಸಮರ್ಪಿಸಲ್ಪಟ್ಟ ಉತ್ತಮವಾದ ಪೀಠದಲ್ಲಿ ಕುಳಿತುಕೊಂಡರು. ಆಗ ಋಷಿವರ್ಯರಾದ ಶೌನಕ ಮುನಿಯು ಎದ್ದು ನಿಂತು ಕೈಜೋಡಿಸಿಕೊಂಡು ವಿನಯದಿಂದ ಸೂತರನ್ನು ಕುರಿತು, ಎಲ್ಲೈ ಸರ್ವಜ್ಞರಾದ ಸೂತ ಮಹರ್ಷಿಗಳೇ, ಈಗಲಾದರೂ ಕಲಿಯುಗವು ಪ್ರಾರಂಭವಾಯಿತು. ಈ ಕಲಿಯುಗದಲ್ಲಿ ಸರ್ವರು ಪಾಪಕರ್ಮಗಳಲ್ಲಿಯೇ ಆಸಕ್ತರಾಗಿಯೂ ವೇದಾಧ್ಯಾನ ರಹಿತರಾಗಿಯೂ ಇರುತ್ತಾರೆ. ಆದುದರಿಂದ ಮಹಾ ತೇಜಸ್ವಿಗಳಾದ ಮಹರ್ಷಿಯೇ, ಅಲ್ಪ ಪ್ರಯಾಸದಿಂದ ಅಲ್ಪ ದ್ರವ್ಯದಿಂದ ಅಲ್ಪ ಕಾಲದಲ್ಲಿ ಪುಣ್ಯಗಳಿಸತಕ್ಕ ಉಪಾಯವನ್ನು ಹೇಳಬೇಕು. ಯಾವಾತನ ಪ್ರೇರಣೆಯಿಂದ ಮನುಷ್ಯನು ಪುಣ್ಯವನ್ನಾಗೋ ಪಾಪವನ್ನಾಗಲಿ ಮಾಡುವನೋ, ಆ ಪುಣ್ಯ ಪಾಪ ಕರ್ಮ ಫಲಗಳ ಅರ್ಧಭಾಗವು ಆ ಉಪದೇಶಕರ್ತನಿಗೆ ಉಂಟೆಂದು ಶಾಸ್ತ್ರಗಳಲ್ಲಿ ನಿಶ್ಚಯಿಸಿರುವುದು. ಅಲ್ಲದೆ ಪುಣ್ಯ ಮಾರ್ಗವನ್ನು ತೋರಿಸುವವನು ದಯಾವಂತನು ಸತ್ಯವಾದಿಯು, ಪಾಪಕರ್ಮಗಳ ವಿಷಯಗಳಲ್ಲಿ ಭಯಪಡತಕ್ಕವನು ಈ ನಾಲ್ವರು ಶ್ರೀಮನ್ನಾರಾಯಣನಿಗೆ ಸಮರು. ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಮನೋರಥಗಳು ಸಿದ್ಧಿಸುವುದೋ ಅದನ್ನೆಲ್ಲ ತಮ್ಮಿಂದ ತಿಳಿಯಲು ಬಹು ಆಶಯವುಳ್ಳವರಾಗಿದ್ದೇವೆ. ನೀವಾದರೂ ಸಮಸ್ತ ವೇದ ವೇದಾಂಗಗಳನ್ನು ತಿಳಿದವರು, ವ್ಯಾಸ ಮಹಾಮುನಿಗಳ ಶಿಷ್ಯರಾದ ನಿಮ್ಮವಿನ ಉಪದೇಶಕರ್ತರು ನಮಗೆ ಬೇರೆ ಯಾರೂ ಇಲ್ಲ. ಈ ರೀತಿ ಪ್ರಶ್ನಿಸಲ್ಪಟ್ಟ ತೇಜಃ ಪುಂಜರಾದ ಆ ನಮ್ಮ ಶಿಷ್ಯ ಸೂತ ಪುರಾಣಿಕರು ಶೌನಕ ಮುನಿ ಶ್ರೇಷ್ಠರನ್ನು ಕುರಿತು, ಮುನಿವರ್ಯರೇ, ತಪಃ ಪ್ರಭಾವದಿಂದ ಸಮಸ್ತ ಪಾಪಗಳನ್ನೂ ಕಳೆದುಕೊಂಡು ಸರ್ವಕಾಲದಲ್ಲಿಯೂ ಜನರ ಹಿತವನ್ನೇ ಕೋರುವ ತಾವೆಲ್ಲರೂ ಧನ್ಯರು. ಪೂರ್ವದಲ್ಲಿ ಕಮಲಾಪತಿಯಾದ ಶ್ರೀಮನ್ನಾರಾಯಣನಿಂದ ಮಹಾತ್ಮರಾದ ನಾರದ ಮಹರ್ಷಿಗೆ ಉಪದೇಶಿಸಲ್ಪಟ್ಟದ್ದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳುವೆನು. ಸಾವಧಾನ ಚಿತ್ತರಾಗಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಪರಮ ಯೋಗಿಯಾದ ನಾರದ ಮಹರ್ಷಿಯು ಕುತೂಹಲದಿಂದ ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದನು. ಅಲ್ಲಿನ ಜನರೆಲ್ಲರೂ ಕಷ್ಟಗಳಿಗೆ ಗುರಿಯಾಗಿ ದುಃಖ ಪರಂಪರೆಗಳಿಂದ ಪೀಡಿತರಾಗಿರುವುದನ್ನು ಕಂಡು, ಇವರಿಗೆ ಯಾವ ಉಪಾಯದಿಂದ ದುಃಖ ಶಮನವಾಗಬಹುದು ಎಂದು ಬಹಳವಾಗಿ ಯೋಚಿಸುತ್ತಾ ವೈಕುಂಠಕ್ಕೆ ಹೋದವರಾದರು. ಅಲ್ಲಿ ಪೂರ್ಣಚಂದ್ರನಂತೆ ಆಹ್ಲಾದವನ್ನು ಉಂಟು ಮಾಡುವ ಕಾಂತಿಯುಳ್ಳವನಾಗಿಯೂ ಪೀತಾಂಬರಧಾರಿಯಾಗಿ ಬಂಗಾರ ಮತ್ತು ನವರತ್ನ ಖಚಿತವಾದ ಕಿರೀಟ ರತ್ನಹಾರಾದಿ ಆಭರಣಗಳನ್ನು ಧರಿಸಿರುವವನಾಗಿಯೂ ವಕ್ಷಸ್ಥಲಸ್ಥಿತೆಯಾದ ಮಹಾಲಕ್ಷ್ಮಿ ಸಹಿತನಾಗಿಯೂ ಕುಳಿತಿರುವ ಶ್ರೀ ಮಹಾವಿಷ್ಣುವನ್ನು ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸಿದನು. ನಾರಾಯಣ ನಾರಾಯಣ, ಬಾಯಿಯಿಂದ ವರ್ಣಿಸುವುದಕ್ಕೂ ಮನಸ್ಸಿನಿಂದ ಊಹಿಸುವುದಕ್ಕೂ ಅಸಾಧ್ಯವಾದ ರೂಪವುಳ್ಳವನೇ, ಸಮಸ್ತ ಕಲ್ಯಾಣ ಗುಣಗಳ ನಿಧಿಯಾದ ಸೃಷ್ಟಿಕರ್ತನಾದ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಉದ್ಧಾರ ಮಾಡುವ ಸ್ವಾಮಿಯೇ, ನಿನಗೆ ನಮಸ್ಕಾರಗಳು. ಇಲೈ ಮಹಾಪರಿಶುದ್ಧವಾದ ಅಂತರಂಗವುಳ್ಳವನೇ, ನೀನು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿರುವೆ? ನಿನ್ನ ಮನಸ್ಸಿನಲ್ಲಿ ಯಾವ ಅಪೇಕ್ಷೆ ಇರುವುದು ಹೇಳುವವನಾಗು, ನಿನಗೆ ಸಮಸ್ತವನ್ನೂ ತಿಳಿಸುವೆನು. ನಾರಾಯಣ ನಾರಾಯಣ, ಇಲೈ ಸ್ವಾಮಿಯೇ, ಭೂಲೋಕದ ಜನರೆಲ್ಲರೂ ಬಹಳ ಕಷ್ಟಗಳನ್ನು ಅನುಭವಿಸುತ್ತಿರುವರು. ಅವರ ಕಷ್ಟಗಳೆಲ್ಲವೂ ಯಾವ ಸುಲಭೋಪಾಯದಿಂದ ಪರಿಹಾರವಾಗುತ್ತದೆ ಎಂಬುದನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲೈ ನಾರದನೆ, ನೀನು ಲೋಕಹಿತಾರ್ಥವಾಗಿ ಒಳ್ಳೆಯ ವಿಷಯವನ್ನೇ ಕೇಳಿದೆ. ಯಾವುದನ್ನು ಆಚರಿಸಿ ಜನರು ಮೋಹಾಂಧಕಾರದಿಂದ
ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವರೋ ಅದನ್ನು ನಿನಗೆ ತಿಳಿಸುವೆನು. ನಾರಾಯಣ ನಾರಾಯಣ, ಭೂಲೋಕದಲ್ಲಿ ಮಾತ್ರವೇ ಅಲ್ಲ, ಸುರಲೋಕದಲ್ಲಿಯೂ ಕೂಡ ಮಹತ್ ಪುಣ್ಯಕರವಾದ ಒಂದು ವ್ರತವಿರುವುದು. ಆ ವ್ರತದ ಹೆಸರು ಶ್ರೀ ಸತ್ಯನಾರಾಯಣ ವ್ರತ ಎಂದು. ನಾರಾಯಣ ನಾರಾಯಣ, ಹೇ ಸ್ವಾಮಿಯೇ, ಈ ವ್ರತಾಚರಣೆಯಿಂದ ಸಿಗುವ ಫಲವೇನು? ಹೇಗೆ ಆಚರಿಸಬೇಕು? ಈ ವ್ರತವನ್ನ ಇದಕ್ಕಿಂತ ಮುಂಚೆ ಬೇರೆ ಯಾರಾದರೂ ಮಾಡಿರುವರೇ? ಯಾವಾಗ ಆಚರಿಸಬೇಕು? ಇದೆಲ್ಲವನ್ನ ವಿಶದವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲೈ ಬ್ರಹ್ಮಮಾನಸ ಪುತ್ರನೇ, ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹೇಳುವೆನು ಕೇಳು. ಈ ವ್ರತಾಚರಣೆಯಿಂದ ಮನುಷ್ಯನಿಗೆ ಕಷ್ಟಗಳು ವ್ಯಸನಗಳು ಪರಿಹಾರವಾಗಿ ಧನಧಾನ್ಯ ದ್ರವ್ಯಾದಿ ಸಂಪತ್ತುಗಳೆಲ್ಲ ಪ್ರಾಪ್ತವಾಗುವುದಲ್ಲದೆ ಅದೃಷ್ಟವಂತರಾದ ಸತ್ಪುತ್ರರು ಜನಿಸಿ ವಂಶಾಭಿವೃದ್ಧಿಯಾಗುವುದು. ರಣರಂಗದಲ್ಲಿ ಮಾತ್ರವೇ ಅಲ್ಲದೆ ಯಾವ ಉದ್ಯಮದಲ್ಲಿ ಪ್ರವೇಶಿಸಿದರೂ ಈ ವ್ರತವನ್ನು ಮಾಡಿದವನು ಜಯಶೀಲನಾಗುತ್ತಾನೆ. ಈ ವ್ರತವು ಪೂರ್ವದಲ್ಲಿ ಯಾರ್ಯಾರಿಂದ ಮಾಡಲ್ಪಟ್ಟು ಭೂಲೋಕದಲ್ಲಿ ಪ್ರಸಿದ್ಧಿಯಾಗಿರುವುದೋ ಅದನ್ನೆಲ್ಲ ಹೇಳುವೆನು, ಸಾವಧಾನ ಚಿತ್ತದಿಂದ ಕೇಳು. ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿನ ಶ್ರೀ ವಿಷ್ಣುನಾರದ ಸಂವಾದ ರೂಪವಾದ ಶ್ರೀ ಸತ್ಯನಾರಾಯಣ ವ್ರತಕಥೆಯ ಮೊದಲನೇ ಅಧ್ಯಾಯವು ಸಮಾಪ್ತವು. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡ ಧ್ವಜ, ಮಂಗಳಂ ಪುಂಡರೀಕಾಕ್ಷೋ, ಮಂಗಳಂ ತನೋಹರಿ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡ ಧ್ವಜ, ಮಂಗಳಂ ಪುಂಡರೀಕಾಕ್ಷೋ, ಮಂಗಳಂ ತನೋಹರಿ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡ ಧ್ವಜ, ಮಂಗಳಂ ಪುಂಡರೀಕಾಕ್ಷೋ, ಮಂಗಳಂ ತನೋಹರಿ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲು ಬರುತ್ತಿದ್ದಾರೆ ಯಂಗ್ ಅಂಡ್ ಡೈನಾಮಿಕ್ ಪಂಡಿತ್ ಜಿ ಶ್ರೀ ಸತ್ಯನಾರಾಯಣ. ಓಂ ಶ್ರೀ ಸತ್ಯನಾರಾಯಣ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ತಡ ಆಯಿತು. ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ಈ ಸಭಾಂಗಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ನನ್ನ ನಮಸ್ಕಾರಗಳು. ರೀ ಸ್ವಾಮಿ, ಎಲ್ಲರೂ ಭಕ್ತರು ಅಂತ ಹೇಗೆ ಹೇಳ್ತೀರಾ? ನಾನು ಭಕ್ತ ಅಲ್ಲ, ಐ ಡೋಂಟ್ ಬಿಲೀವ್ ಇನ್ ಗಾಡ್, ಗಾಡ್ ಈಸ್ ನೋವೇರ್, ದೇವ್ರ ಇದ್ದಾನಂತ ಹೇಗ್ರಿ ಹೇಳ್ತೀರಾ ನೀವು? ಗಾಡ್ ಈಸ್ ನೋವೇರ್ ಅಲ್ವಾ? ನೀವು ಹೇಳಿದ್ದೆ ನಾನು ಬರ್ದಿದ್ದೀನಿ, ಗಾಡ್ ಈಸ್ ನೋವೇರ್. ಆದ್ರೆ ನಾವು ನೋಡೋ ದೃಷ್ಟಿಕೋನ ಬೇರೆ. ಗಾಡ್ ಈಸ್ ನೌ ಹಿಯರ್. ದೇವರು ಅಂದ್ರೆ ಯಾರು, ಏನು? ದೇವ್ರ ಬಗ್ಗೆ ಕೆಲವ್ರನ್ನ ಪ್ರಶ್ನಿಸಿದಾಗ ನನಗೆ ಸಿಕ್ಕ ಉತ್ತರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಎವಿ ಪ್ಲೀಸ್. ದೇವ್ರು ಅಂದ್ರೆ ಸರ್, ಇವಾಗ ಎಲ್ಲರೂ ಹೆಂಗ್ ನಂಬ್ತೀರಾ ಹಂಗೆ ಅಂತ ದೇವ್ರು ಅಂತ ನಂಬ್ತೀವಿ ಸರ್. ಕೆಲವೊಂದ್ ಟೈಮಲ್ಲಿ ನಾನು ಬದುಕಲೇಬಾರ್ದು ಅನ್ನೋ ಪರಿಸ್ಥಿತಿಗೂ ಬಂದಿದ್ದೆ. ನಾನು ನಾವು ನಂಬಿದ್ರೆ ದೇವ್ರಿದ್ದಾನೆ, ಕೈ ಹಿಡಿತಾನೆ ನಮ್ಮನ್ನ, ಯಾವಾಗ್ಲೂ ಕೈ ಹಿಡಿತಾನೆ, ನಂಬಲ್ಲ ಅಂದ್ರೆ ದೇವ್ರಿಲ್ಲ. ಏನ್ ರೂಪಾಯಿ ಹೇಳ್ಬೇಕು ನಾವು ಈಗ? ದೇವ್ರ ಏನಂತ ಗೊತ್ತಿದೆ, ಇಲ್ಲಿ ಪಾರ್ಕಿಂಗ್ ಆಕ್ಸರ್ ಬರ್ತಿದ್ದಾನೆ ಕೆಲ್ಸಕ್ಕೆ. ಬಸ್ ಇದ್ದಾರೆ ನಾ ದೇವ್ರು, ನಾವು ದೇವ್ರಿಗೋಸ್ಕರ ಕಟ್ಟಬಿಟ್ಟು
ಸ್ವಲ್ಪ ಏಕಿ ಅಲ್ಲ, ಏಕಿ ಇನ್ಸಾನ್, ಏಕ್ ಔರತ್, ಏಕ್ ಮರದ. ದೇವರು ಅಂದ್ರೆ ನಮ್ ನಂಬಿಕೆ. ಈಗ ನೀವು ಹೇಳಿ, ದೇವಸ್ಥಾನದಲ್ಲಿ ಆರತಿ ಕೊಡ್ತಾರಲ್ಲ, ಅದನ್ನ ಯಾಕೆ ತಗೊಳ್ತೀರಿ? ಮತ್ತೆ ತೀರ್ಥ ಯಾಕೆ ತಗೊಳ್ತೀರಿ? ತೀರ್ಥ ತಗೊಂಡ್ರೆ ನಮ್ ಶಕ್ತಿ ಬರುತ್ತೆ, ಕಾಯಿಲೆ ಗುಣ ಆಗುತ್ತೆ. ತೀರ್ಥದಲ್ಲಿ ಭಗವಂತ ಸನ್ನಿಧಾನ ಇರುತ್ತೆ, ನೀರು ಬೇರೆ ತೀರ್ಥ ಬೇರೆ. ಅದು ತಗೊಳ್ಳೋದ್ರಿಂದ ಮುರಿದ ಅನೇಕವಾರು ಪಾಪಗಳ ಪರಿಹಾರವಾಗುತ್ತೆ, ಮತ್ತೆ ನಮಗೆ ಒಳ್ಳೆ ಶಕ್ತಿ ಬರುತ್ತೆ, ಉತ್ತೇಜನ. ಗಂಟೆ ಏನಕ್ಕೆ ಬರೆಸ್ತೀವಿ? ಗಂಟೆ ಏನಕ್ಕೆ ಬರೆಸ್ತೀವಿ? ದೇವತೆಗಳು ಆಗಮರ್ತಂತ ದೇವಾನಾಂ ಗಮರ್ತಂತ ರಕ್ಷಸಾಂ. ದುಷ್ಟ ಶಕ್ತಿಗಳು ಹೋಗಬೇಕು, ಒಳ್ಳೆ ಸಾತ್ವಿಕ ಶಕ್ತಿ ಬರಲಿ ಅನ್ನೋದಕ್ಕೋಸ್ಕರ ಆ ಶಬ್ದ ಮಾಡೋದ್ರಿಂದ ಆ ಸಾತ್ವಿಕ ಶಕ್ತಿ ಬರಲಿ ಅನ್ನೋದೇ ಗಂಟೆ ಬರೆಸ್ತೀವಿ. ದೇವರು ಅಂದ್ರೆ ಒಂದು ಶಕ್ತಿ. ದೇವರು ಚಂದ್ರದಲ್ಲಿ ಹೋಗ್ತಾರೆ ಮೇಲ್ಗಡೆ. ಗಾಡ್ ಮೇಲ್ಗಡೆ, ಆಕಾಶ ಮೇಲ್ಗಡೆ. ದೇವರೆಲ್ಲ ನೋಡಕ್ಕಾಗಲ್ಲ, ಏನೋ ಒಂದು ನಂಬಿಕೆ. ಕಲ್ಲೆಲ್ಲ ಅವನೇ, ಮುಳ್ಳೆಲ್ಲ ಅವನೇ, ಎಲ್ಲೆಲ್ಲೂ ಅವನೇ ಶಿವ. ಮರದ ಮೇಲೆ ದೇವ್ರು ಇರ್ತಾರೆ, ಆ ಮುನ್ನೇಶ್ವರ ಈಶ್ವರ ಕೂತ್ಕೊಂಡಿರ್ತಾರೆ ಅದ್ರ ಮೇಲೆ. ಸೊ ಎಲ್ಲ ಕಡೆ ದೇವ್ರು ಇರ್ತಾರೆ, ನಿಮ್ಮಲ್ಲಿ ದೇವ್ರು ಇರ್ತಾರೆ. ಸತ್ಯನಾರಾಯಣ ಸತ್ಯ, ನಾವು ಮಾಡೋ ಕೆಲಸನೇ ನಮ್ಗೆ ದೇವ್ರ ಥರ. ದೇವರು ಅಂದ್ರೆ ದೇವ್ರ ಬಗ್ಗೆ ನಾವೇನು ಹೇಳೋಕ್ಕೆ ಬಿಡಿ ಸರ್. ದೇವ್ರ ಬಗ್ಗೆ ಏನು ಹೇಳಲ್ಲ. ದೇವ್ರು ಅಂದ್ರೆ ದೇವ್ರ ಸರ್. ದೇವ್ರ ಇಲ್ಲ ಅಂದ್ರೆ ನಾವಿಲ್ಲ, ದೇವ್ರ ಇದ್ರೇನೆ ನಾವು. ಸತ್ಯನಾರಾಯಣ ಸ್ವಾಮಿ ಕತೆ ಓದ್ತಾರೆ, ಅದು ತುಂಬಾ ಶ್ರೇಷ್ಠ, ಹೋಗಿ ತಿನ್ಲೇಬೇಕಂತ. ದೊಡ್ಡವನು ನಮ್ಗೆ ಒಂದ್ ಇರ್ಬೇಕು ಅಷ್ಟೇ, ಅವ್ನ್ ಬಂದ್ರೆ ನಾವ್ ಬಿಡ್ತೀವ. ಅಲ್ಲಿ ದೇವರನ್ನ ನೋಡ್ಬೋದು, ಹುಡುಗಿಯರ್ನ ನೋಡ್ಬೋದು. ಒಂದ್ ಸರಿ ಹುಡುಗರ್ ನೋಡೋದಕ್ಕೂ ಹೋಗ್ತೀವಿ, ಬಟ್ ಪ್ರಸಾದಕ್ಕೂ ಹೋಗ್ತೀವಿ, ಎರಡಕ್ಕೂ ಹೋಗ್ತೀವಿ. ದೇವಗಳಿರ್ತವೆ ಅಂತ ಹೇಳ್ತಾರೆ, ಅದು ಇದೆ ಅಂತ ಅಂದ್ರೆ ದೇವ್ರು ಇದಾರೆ ಅಂತ ಅರ್ಥ. ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಷ್ಟೇ, ಅದ್ರಲ್ಲೇ ದೇವ್ರು ಇರ್ತಾರೆ. ನ್ಯಾಯಾಲಯದಲ್ಲಿ ನಾವು ಭಗವದ್ಗೀತೆ ದೇವ್ರು ಅಂತ ನಂಬ್ತೇವೆ. ಎಲ್ಲಾರು ಒಂದೇ ದೇವ್ರು, ಬೆಳ್ಕೊಳ ರೀತಿ ಬೇರೆ ಬೇರೆ ಇದೆ. ನಾವು ತಿಳ್ಕೊಬೇಕು ದೇವ್ರು ಎಲ್ಲಾರಿಗೂ ಕಳ್ಸಿರೋದು ಎಲ್ಲಿ ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಂದ್ರ ನನ್ನ ಹತ್ರ ನಿಮ್ಗೆ ನಾನು ಒಳ್ಳೆ ಮಾಡ್ತೀನಿ ಅಂತ. ನಾವಿಲ್ಲಿ ಕಟ್ಟಿದ್ ಮಾಡ್ರೆ ಅವನು ಅಲ್ಲಿ ಮಾಡ್ತಾನೆ ಕಟ್ಟಿದ್ ಇಲ್ಲಿ ಒಳ್ಳೇದ್ ಮಾಡ್ಕೊಂಡು ಅಲ್ಲಿ ಒಳ್ಳೇದಾಗತ್ತೆ. ದೇವ್ರು ನಾನಾ ರೂಪದಲ್ಲಿದ್ದಾನೆ. ಈಗ ನೋಡಿ ನಮ್ಗೆ ಇದೇ ಒಂದು ದೇವ್ರು, ನಾವು ಎಣ್ಣೆ ಮಾಡೋದು ಅಪ್ಪದ್ರ ಇದೇ ನಮಗೆ ದೇವ್ರು. ಮೈ ಗಾಡ್ ಇಸ್ ಸಾಯಿ ಬಾಬಾ. ಗುಡ್. I do believe in God and stuff, so for me God is a higher power, determines your ultimate destiny. God is my conscience. So I think many people do face like small miracles in life, and that is obviously all because of God. God is everywhere. God's a nice guy, man. Actually. ನೀನು ನನ್ನನ್ನು ಹುಡುಕಿ ನಾನು ನಿನಗೆ ಸಿಗುವುದು, ನೀನು ನನ್ನನ್ನು ಮನಸ್ಫೂರ್ತಿಯಾಗಿ ಹೃದಯದಿಂದ ಹುಡುಕಿದಾಗ ಮಾತ್ರ ಅಂತ ದೇವ್ರು ಹೇಳ್ತಾನಂತೆ. ದೇವ್ರ ಬಗ್ಗೆ ಪರಿಕಲ್ಪನೆ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಇರುತ್ತೆ. ಈಗ ನಮ್ಮ ಜಗತ್ತು ಸೃಷ್ಟಿಯಾಗಿದ್ದು ಬಿಗ್ ಬ್ಯಾಂಗ್ ಥಿಯರಿಯಿಂದ, ಅಂದರೆ ಅಪಾರವಾದ ಶಕ್ತಿ ಮತ್ತು ಬೆಳಕಿನ ಸ್ಫೋಟದಿಂದ. ಆದರೆ ಈ ಬಿಗ್ ಬ್ಯಾಂಗಿಗೆ ಕಾರಣ ಏನು ಅಂತ ಇದುವರೆಗೂ ಯಾವ ಸೈಂಟಿಸ್ಟ್ಗೂ ಹೇಳೋಕ್ಕಾಗಿಲ್ಲ. ಒನ್ ಮೋರ್ ಎಕ್ಸಾಂಪಲ್, ಸೃಷ್ಟಿ ನಿಯಮಗಳನ್ನ ಯಾಕೆ ಪಾಲಿಸುತ್ತೆ? ದಿನಕ್ಕೆ 24 ಗಂಟೆ, ಒಂದೇ ಸಮ ಹಗಲು ರಾತ್ರಿ ಅಥವಾ ಮಳೆ ಯಾಕಿರಲ್ಲ? ನಾವು ರಾತ್ರಿ ಮಲಗೋವಾಗ, ನಾಳೆ ಬೆಳಗ್ಗೆ ಎದ್ದೇಳ್ತೀವಿ, ಹಗಲಿನ ಬೆಳಕನ್ನ ಕಾಣ್ತೀವಿ ಅಂತ ನಂಬೋವಾಗ ದೇವ್ರಿದ್ದಾನೆ ಅಂತ ಯಾಕೆ ನಂಬಕ್ಕಾಗಲ್ಲ? ನಮ್ಮ ದೇಹದ ಕಣಗಳಲ್ಲಿ ಅಂದ್ರೆ ಸೆಲ್ಗಳಲ್ಲಿ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಕೋಡ್ ಇದೆ, ATGC ಅಂತೆಲ್ಲ. ಸೊ ಇದು ಮನುಷ್ಯನ ಹಾವ ಭಾವ ಬೆಳವಣಿಗೆ ಹೇಗಿರಬೇಕು ಅಂತ ಡಿಸೈಡ್ ಮಾಡುತ್ತೆ. ಈ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಕೋಡ್ ನ ಬರೆದವ್ರು ಯಾರು? ದೇವ್ರು ಅಂತ ನಿಮ್ಗೆ ಅನ್ಸಲ್ವಾ? ಅಮ್ಮ, ನೀವು ನಿಮ್ಮ ಮನೇಲಿ ಕರೆಂಟ್ ಇದೆಯಾ? ಇದೆ ಸರ್. ಕರೆಂಟ್ ಇಂದ ಏನೇನ್ ಮಾಡ್ತೀರಾ? ಟಿವಿ, ಮಿಕ್ಸಿ, ಗ್ರೈಂಡರ್, ವಾಷಿಂಗ್ ಮಿಷಿನ್ ಓಡಿಸ್ತೀವಿ ಸರ್. ಓಡಿಸ್ತೀರಾ? ಸೊ ಆದ್ರೆ ನೀವು ಯಾವತ್ತಾದ್ರೂ ಕರೆಂಟ್ ಅನ್ನ ನೋಡಿದ್ದೀರಾ? ಇಲ್ಲ ಸರ್. ಹಾಗೇನೆ ದೇವ್ರು ಕೂಡ, ದೇವ್ರು ಇದಾನೆ ಬೇರೆ ಬೇರೆ ರೂಪದಲ್ಲಿ, ಆದ್ರೆ ನಾವು ದೇವ್ರನ್ನ ನೋಡಕ್ ಆಗಲ್ಲ. ಥ್ಯಾಂಕ್ ಯು ಸರ್. ಈಗ ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳ್ಬೇಕಾ? ಸರ್, ಮೇ ಐ? ನಾನ್ ಸೈಂಟಿಸ್ಟ್, ನಾನ್ ದೇವ್ರನ್ನ ನಂಬಲ್ಲ, ಆದ್ರೆ ನೀವ್ ಹೇಳೋದನ್ನ ನೋಡಿದ್ರೆ ದೇವ್ರನ್ನ ನಂಬಬೇಕು ಅನ್ನಿಸ್ತಾ ಇದೆ. ಒಳ್ಳೆ ಕೆಲ್ಸ, ಗಂಡ, ಮನೆ, ಮಕ್ಕಳು, ಆಸ್ತಿ ಪಾಸ್ತಿ ಎಲ್ಲ ಇದ್ರೂ ನೋ ಪೀಸ್ ಆಫ್ ಮೈಂಡ್. ನಾನು ಸ್ಪಾ, ಪಾರ್ಲರ್, ಮಸಾಜ್ ಎಲ್ಲರೂ ಟ್ರೈ ಮಾಡಿದೀನಿ, ಬಟ್ ಆಫ್ ನೋ ಯೂಸ್. ಓಕೆ, ಪ್ಲೀಸ್ ಸಿಟ್ ಡೌನ್. ಸರ್, ನನ್ನ ಗಂಡ ಎಲ್ಲರ ತರ ಕೆಲ್ಸಕ್ಕೆ ಹೋಗ್ತಾನೆ, ಆದ್ರೆ ಒಂದಿನ ಸಂಬಳ ಅಂತ ತಂದ್ಕೊಟ್ಟಿಲ್ಲ. ಇವನು ನನ್ನ ಮಗ, ಏಯ್ ಎದ್ದಾಳ, ಯಾವಾಗ ನೋಡಿದ್ರು ಡ್ಯಾನ್ಸು ಡ್ಯಾನ್ಸು ಅಂತ ಸಾಯ್ತಾ ಇರ್ತಾನೆ. ಇವಳು ನನ್ನ ಮಗಳು, ಫ್ಯಾಷನ್ ಡಿಸೈನರಿಂಗ್ ಮಾಡ್ಬೇಕಂತೆ. ನನಗೂ 100 ಆಸೆ ಇದೆ, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತ. ನಾವೂ 4 ಥರ ನೆಮ್ಮದಿಯಾಗಿರೋದು ಯಾವಾಗ ಸರ್? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್, ಫೈನಲ್ ಇಯರ್ ಎಕ್ಸಾಮ್ ಬರ್ತೀನಿ, ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಇವತ್ತು ರಿಸಲ್ಟ್ ಕೂಡ, ಜೊತೆಗೆ ನಾನು ಹುಡುಗಿ ಬೇರೆ ಕೈ ಕೊಟ್ಬಿಟ್ಟಿದ್ದಾಳೆ ಸರ್. ಕೂತ್ಕೊಳ್ಳಿ ಪ್ಲೀಸ್. ಸರ್, ನನ್ನ ಬ್ಯಾಂಕಲ್ಲಿ ಕ್ಯಾಶಿಯರ್, ದಿನ ಕ್ಯಾಶ್ ಎಣಿಸ್ತಾನೆ ಇರ್ತೀನಿ, ಆದರೆ ನನ್ನ ಕೈಯಲ್ಲಿ ಒಂದು ಕಾಸು ಇಲ್ಲ. ನಮ್ಮ ಮನೆಯಲ್ಲಿ ಕಷ್ಟ, ಬಡತನ, ಹೆಲ್ತ್ ಪ್ರಾಬ್ಲಮ್ಸ್. ದೇವ್ರು ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟ? ಒಂದು ನಿಮಿಷ.
ಸಿದ್ದರಾಜು ಅವರೇ, ಒಂದು ವೈಟ್ ಪೇಪರ್ ಪೆನ್ ತಗೊಂಬನ್ನಿ, ತಗೊಳ್ಳಿ. ಇದರಲ್ಲಿ 25 ಸಲ ನಾನು ಪಾಸ್ ಆಗ್ತೀನಿ ಪಾಸ್ ಆಗ್ತೀನಿ ಅಂತ ಬರೀರಿ, ಇನ್ನು 25 ಸಲ ನಾನು ಪಾಸ್ ಆಗಿದ್ದೀನಿ ಅಂತ ಬರೀರಿ, ಒಂದು ಸಲ ನನ್ನ ಪಾಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ದೇವ್ರಿ ಅಂತ ಬರೀರಿ. ಆಮೇಲೆ ಆಮೇಲೆ ಹೇಳ್ತೀನಿ, ಕೂತ್ಕೊಳ್ಳಿ. ಸರಿ ಸರ್. ಕ್ಯಾಶಿಯರ್ ಸರ್, ನಮಸ್ಕಾರ. ನಮಸ್ತೆ. ನಿಮ್ಮ ಪರ್ಸಲ್ಲಿ 1,000 ರೂಪಾಯಿ ಕೊಡಿ. 1,000 ರೂಪಾಯಿನಾ? ಅಷ್ಟೆಲ್ಲ ನನ್ನ ಹತ್ರ ಇಲ್ಲ ಸರ್. ಹೋಗಲಿ, ಒಂದು 500 ರೂಪಾಯಿ ಕೊಡಿ. ಈ 500 ರೂಪಾಯಲ್ಲಿ ಆಚೆ ಭಿಕ್ಷುಕ ಇದ್ದಾನೆ, ಅವನು ಕೊಟ್ಬಿಡ್ಲಾ 100 ರೂಪಾಯಿ. ಸರ್, ನನ್ನ ಹತ್ರನೇ ಇಲ್ಲ, ಸಾರಿ ಸರ್. ಅಲ್ಲ, ಹಾಗಾದ್ರೆ ನೀವು ಕಷ್ಟದಲ್ಲಿರೋರಿಗೆ ಹಣ ಸಹಾಯ ಮಾಡೇ ಇಲ್ವಾ? ಸರ್, ಇದ್ರೆ ತಾನೇ ಸರ್ ಸಹಾಯ ಮಾಡೋದು. ಅಂದ್ರೆ ನೀವು ಯಾರಿಗೂ 1 ಪೈಸಾನೂ ಸಹಾಯ ಮಾಡಿಲ್ಲ. ನೋಡಿ, ಹಣ ಬರಬೇಕು ಅಂತಂದ್ರೆ ಅದು ಇರೋದ್ರ ಬಗ್ಗೆ ಫೋಕಸ್ ಮಾಡಿ, ಇಲ್ಲದೆ ಇರೋದ್ರ ಬಗ್ಗೆ ಅಲ್ಲ. ಇದೆ ಅನ್ಕೊಂಡ್ರೆ ಇರುತ್ತೆ, ಇಲ್ಲ ಅನ್ಕೊಂಡ್ರೆ ಇಲ್ಲ. ನನ್ನ ಹತ್ರ 1,000 ರೂಪಾಯಿ ಇಲ್ಲ ಅನ್ನೋದ್ರ ಬದಲು 500 ರೂಪಾಯಿ ಇದೆ ಅಂತ ಹೇಳಿ, ಅದು ಸಂತೋಷ ಕೊಡುತ್ತೆ, ನೆಮ್ಮದಿ ತರುತ್ತೆ. ನಿಮ್ ಕೈಲಾದಷ್ಟು ಬೇರೆಯವ್ರಿಗೆ ಹಣಕಾಸಿನ ಸಹಾಯ ಮಾಡಿ, ಆದಷ್ಟು ದಾನ ಮಾಡಿ. ಓಕೆ, ಆಗ ಹಣ ತಂತಾನಾಗೆ ನಿಮ್ಮ ಹತ್ರ ಬರುತ್ತೆ. ತಗೊಳ್ಳಿ ಸರ್. ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ. ಓಕೆ ಓಕೆ. ಏನ್ರಿ, ಯಾಕ್ರಿ ನಿಮ್ಮ ಅಮ್ಮನ ಮಾತು ಕೇಳಲ್ಲ? ಅಮ್ಮ ಯಾವಾಗಲೂ ಬೈತಾನೆ ಇರ್ತಾರೆ ಸರ್, ಡ್ಯಾನ್ಸ್ ಅಂದ್ರೆ ನನ್ನ ಪ್ರಾಣ. ಓದರ ಸ್ವಲ್ಪ ಹಿಂದಿರ್ಬೋದು, ಆದರೆ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ಲಿ ನಾನು 1st ಪ್ಲೇಸ್ ತೊಗೊಂಡಿದ್ದೀನಿ ಸರ್. ನೋಡಿದ್ರ ಅಮ್ಮ, ನೋಡಿ, ನೀವು ನನ್ನ ಗಂಡ ಸರಿಯಾಗಿ ಕೆಲಸ ಮಾಡಲ್ಲ, ಚೆನ್ನಾಗಿ ದುಡಿಯಲ್ಲ, ಮಕ್ಕಳು ನನ್ನ ಮಾತು ಕೇಳಲ್ಲ ಅಂತ ದೂರ್ತಾನೆ ಇದ್ರೆ ನಿಮ್ಮ ಕಷ್ಟ ಕಡಿಮೆ ಆಗಲ್ಲ, ಅದಿನ್ನೂ ಜಾಸ್ತಿ ಆಗುತ್ತೆ. ಇಫ್ ವಿ ಕಂಪ್ಲೇನ್, ವಿ ಗೆಟ್ ಮೋರ್ ಆಫ್ ಇಟ್. ಇವನು ಇವತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಗೆದ್ದಿದ್ದಾನೆ, ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ತಾನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ. ಆಮೇಲೆ ಈಗ ಇಂಜಿನಿಯರು, ಡಾಕ್ಟ್ರೇ, ಯಾಕೆ ಫ್ಯಾಷನ್ ಡಿಸೈನರ್ಸು 400,000 ರೂಪಾಯಿ ಗಳಿಸ್ತಾ ಇದ್ದಾರೆ, ಮಗಳಿಗೂ ಪ್ರೋತ್ಸಾಹ ಕೊಡಿ. ಮಾ, ನೀವು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತಂದರೆ ಇನ್ನೂ ಕೆಡಿಸ್ಬಿಡ್ತೀರಾ, ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಇನ್ನೂ ಚೆನ್ನಾಗಿ ಮಾಡ್ತೀರಾ, ಪ್ರೋತ್ಸಾಹ ಕೊಡಬೇಕು. ನೀವು 4 ಜನರ ಹಾಗೆ ಯಾಕೆ ಬಾಳ್ಬೇಕು? ನಿಮ್ಮ ಬಾಳನ್ನು ನೀವು ಬದುಕಿ. ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗಿದೆಲ್ಲ ತೋಚಲೇ ಇಲ್ಲ. ನನ್ನನ್ನು ಸಾರಿ ಕೇಳಬೇಡಿ ಮಾ. ನೋಡಿ, ಇನ್ಯಾವತ್ತು ನಿಮ್ಮ ಮಕ್ಕಳನ್ನ ಬಯಲ್ಲ ಅಂತ ಅವ್ರನ್ನ ಸಾರಿ ಕೇಳಿ. ಸಾರಿ ಕಂದ, ಅಳ್ಬೇಡಿ ಮಮ್ಮಿ. ಇಲ್ಲ ಮಮ್ಮಿ, ಏನ್ರಿ ಬರ್ದಾಯ್ತೇನ್ರಿ? ಹಾ ಸರ್, ಬರ್ದು ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಹಾ, ಈಗ ನಿಮ್ಮ ಪ್ರಾಬ್ಲಮು, ನೀವು ಪಾರ್ಲರ್ಗೆ ಹೋಗ್ತೀರಾ, ಸ್ಪಾ, ಮಸಾಜ್ ಎಲ್ಲ ಇದ್ರೂ ಪೀಸ್ ಆಫ್ ಮೈಂಡ್ ಇಲ್ಲ. ನೀವು ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ದೀರಾ? ನೋಡಿ, ನಾವು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಬಾರಿಸ್ತೀವಿ, ಸೊ ಆ ಸೌಂಡ್. ಆಮೇಲೆ ನಾವು ಒಳಗಡೆ ಹೋದಾಗ ಅಗರ್ಬತ್ತಿ, ಕರ್ಪೂರ, ಹೂಗಳು ಎಲ್ಲದರ ಸುವಾಸನೆ, ಪರಿಮಳ. ಆರತಿ ಎತ್ತರೆ, ಸೊ ನಮ್ಮ ದೃಷ್ಟಿ ದೇವರ ಮೇಲೆ ಬೀಳುತ್ತೆ. ತೀರ್ಥ ಕೊಡ್ತಾರೆ, ನಾವು ಅದನ್ನು ಸ್ವೀಕರಿಸ್ತೀವಿ, ಅದಾದಮೇಲೆ ಗರ್ಭಗುಡಿಸುತ್ತಾ ಸುತ್ತೀವಿ, ಸೊ ನಮ್ಮ ಪಂಚೇಂದ್ರಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಹಳೆ ಕಾಲದಲ್ಲಿ ದೇವಸ್ಥಾನಗಳನ್ನ ಕಟ್ತಾ ಇದ್ದಿದ್ದು ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣೆ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಮ್ಮ ಪಂಚೇಂದ್ರಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಆ ಗರ್ಭಗುಡಿಸುತ್ತಾ ಸುತ್ತಿದಾಗ ನಮಗೆ ಆ ಪವರ್ ಸಿಗುತ್ತೆ, ಎನರ್ಜಿ ಸಿಗುತ್ತೆ, ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಶಾಂತಿ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ನೀವು? ಸರ್, ನಾನು ಪಾಸ್ ಆಗ್ಬಿಟ್ಟೆ ಸರ್. ಏನಾಯ್ತು? ಈಗ ತಾನೇ ಮೆಸೇಜ್ ಬಂತು ಸರ್, ಪಾಸ್ ಆಗ್ಬಿಟ್ರ? ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದೇವ್ರು ಇದ್ದಾನೆ ಸರ್, ಇದ್ದಾನೆ, ಖಂಡಿತವಾಗ್ಲೂ ಇದ್ದಾನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್, ಗಾಡ್ ಬ್ಲೆಸ್. ಈಗ ನೋಡಿ, ಒಳ್ಳೆ ಕೆಲಸ, ಒಳ್ಳೆ ಹುಡುಗಿನೂ ಸಿಗ್ತಾಳೆ. ನಿಮ್ಮೆಲ್ಲರ ಕಷ್ಟವನ್ನ ಸುಲಭವಾಗಿ ನಿವಾರಿಸಬಹುದು, ಅದಕ್ಕೊಂದು ಉಪಾಯ ಇದೆ. ಅದು ಬೇರೆ ಏನೂ ಅಲ್ಲ, ಶ್ರೀ ಸತ್ಯನಾರಾಯಣ ವ್ರತವನ್ನ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ನಾನು ನಿಮ್ಗೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವೆಲ್ಲ ರಿಲ್ಯಾಕ್ಸ್ ಆಗಬೇಕು. ನಾನು ಹೇಳ್ದಂಗೆ ಮಾಡಿ, ಈಗ 2 ಸೆಕೆಂಡು ಎಲ್ಲರೂ ಕಣ್ಮುಚ್ಕೊಳ್ಳಿ, ನಿಧಾನವಾಗಿ ಉಸಿರು ಒಳ ಕೇಳ್ಕೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ, ಈಗ ನಿಧಾನವಾಗಿ ಕಣ್ಬಿಡಿ. ಲೋ ನಾರಾಯಣ, ಹೇಳೋ ಮೇಲೆ. ಅಣ್ಣ ಎದ್ದಾಳೋ? ದಿನ ಅಪ್ಪನ ಹತ್ರ ಉಗ್ಗಿಸ್ಕೊಂತಿಯಲ್ಲ, ನಿನಗ್ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ವಾ? ಅಣ್ಣ ಎದ್ದಾಳಣ್ಣ. ನೀನ್ ಆ ಫಾರಂ ಕೋಳಿ ನಂಬ್ಕೊಂಡ್ರೆ ಲೈಫ್ ಲಾಂಗ್ ಎದ್ದಾಳಲ್ಲ. ನಾರಾಯಣ ಹೊತ್ತಾಯ್ತು ಹೇಳೋ.
ನಾರಾಯಣ, ಏನಪ್ಪ ಇದು? ಗುಡಿಗೆ ಹೋಗ್ಬೇಕು ಅಂದ್ರೆ ಗುಬ್ರ ಹಾಕೊಂಡು ಮಲ್ಗಿದ್ಯಾ? ಎದ್ದಳೋ ಬೇಗ ಹೇಳು ಅಂತಂದ್ರೆ ಇನ್ನೂ ಬಿದ್ಕೊಂಡಿಯ ಹೇಳ. ನೀ ಸರಿಯಾದ ಸಂಸ್ಕಾರ ಕಲಿಯೋವರೆಗೂ ನಾ ಸಾಯೋದಿಲ್ಲ. ಸೋಂಬೇರಿ ತಂದು ಅಪ್ಪ, ಅದು ಎರಡ್ ತಿಂಗಳಿಂದ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಪ್ಪ. ಈ ತಿಂಗಳು ಕಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಮ್ ಪರಿಸ್ಥಿತಿ ನಿನ್ಗೇನು ಅಂತ ಗೊತ್ತಲ್ಲಮ್ಮ. ಒಂದೆರಡ್ ದಿವಸ ತಡ್ಕೋ, ಹೇಗಾದ್ರೂ ವ್ಯವಸ್ಥೆ ಮಾಡ್ತೀನಿ. ಸರಿಯೇ ಹಲೋ, ಅಲ್ಲಿ ಇಲ್ಲಿ ಏನೇ ನೋಡ್ತಾ ಇದೀಯ? ಇಲ್ಲಿ ನೋಡೆ, ಕಿವಿ ನೋವು ಬಂದವ್ರ ಹತ್ರ ನೀನ್ ನೋವು ಹೇಳ್ಕೊಂಡ್ರೆ ಅವ್ರಿಗೇನೇ ಅರ್ಥ ಆಗುತ್ತೆ? ಪ್ರಸಾದ ಕೊಡಕ್ಕೆ 20 ಸತಿ ಯೋಚನೆ ಮಾಡ್ತಾನೆ ನಿಮ್ಮಪ್ಪ. ಇನ್ ಫೀಸ್ ಕೊಡ್ತಾನ? ಈಗೇನು ಕಾಲೇಜ್ ಫೀಸ್ ಬೇಕು ತಾನೆ? ವೇಟ್ ಅಂಡ್ ಸೀ. ತಗೋ ಒಂದ್ ತಿಂಗಳದು. ಹೆಂಗಣ್ಣ? ಮಂಡೆ ಉಪಯೋಗಿಸ್ದೆ ಹುಂಡಿ ಕಾಣಿಸ್ತು, ಕಿಂಡಿಯಿಂದ ಎತ್ಕೊಂಡ್ ಬಂದ್ಬಿಟ್ಟೆ. ಫಸ್ಟ್ ರ್ಯಾಂಕ್ ಬರ್ಬೇಕು. ಹುಡುಗಿ ಜಾತಕ ತುಂಬಾ ಚೆನ್ನಾಗಿದೆ, ಆದ್ರೆ ಸಣ್ಣದೊಂದು ದೋಷ. ಇಲ್ಲಿ ಎಲ್ಲಾದ್ರೂ ಹತ್ತಿರದಲ್ಲಿ ದೇವಸ್ಥಾನ ಇದೆಯಾ? ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಯಾಕೆ? ಒಂದು 18 ದಿನಗಳ ಕಾಲ ದೇವಸ್ಥಾನಕ್ಕೆ ಹೋಗಿ ಅರಳಿ ಮರ ಸುತ್ಕೊಂಡು ಬಂದ್ರೆ ನಿಮ್ ಲಕ್ಷ್ಮಿಗೆ ನಾರಾಯಣ ಅಂತ ವರ ಸಿಗ್ತಾನೆ. ಕೃಪಾ ಸಮುದ್ರಂ ಸುಮುಖಂ ತ್ರಿನೇಕಂ ಜಡಾಶಯಂ ವಕತುಂಡ ಮಹಾಕಾಯ ಸುರಿಕುಡ್ ಸಮಪ್ರವಾ ಆದಿಕ್ ನಮ್ ದೇವಾ ಸರ್ವ ಕಾರ್ಯೇಶು ಸರ್ವದಾ. ಇವರಪ್ಪ ಕಾರ ಬೂಂದಿ ಮಾರ್ಕೊಂಡ್ಬಂದು ಇವನ್ನ ಓದಿಸ್ತಾ ಇದ್ರು. ಇವನ್ ನೋಡಿದ್ರೆ ಕಾರ್ ತಗೊಂಡ್ಬಂದು ನಿಲ್ಲಿಸಿ ನಮಗೆ ಡಿಮಂಡ್ ಪಡಿತಾ ಇದ್ದಾನೆ. ತಿನ್ ಸಾಯಿ. ನನಗೂ ನಮ್ಮಪ್ಪ ಫ್ರೀಡಮ್ ಕೊಟ್ಟಿದ್ದಿದ್ರೆ ಯಾಕೆ ಫೀಲ್ ಆಗ್ತೀಯಾ? ಮತ್ತಿನ್ನೇನು, ನಮ್ಮ ಜೊತೆ ಓದ್ದವರೆಲ್ಲ ಕಂಪನಿ ಕಾರು ಅಂತ ಓಡಾಡ್ತಾ ಇದ್ದಾರೆ. ನಾನು ನೋಡಿದ್ರೆ ನಮ್ಮಪ್ಪನ ಕಂಪ್ನಿ ಕೊಡ್ತಾ ಇದ್ದೀನಿ. ನನಗೆ ಬುದ್ಧಿ ಬಂದಾಗಿಂದ ನಂಗೆ ಸಿಕ್ಕಿರೋ ಆಸ್ತಿ ಅಂತಂದ್ರೆ ಈ ಪಂಚೆ, ಈ ವಸ್ತ್ರ, ಮೈ ಮೇಲೆ ಇದೊಂದು ದಾರ, ನಾನು ಉದ್ದಾರ. ನಾನು ಯಾವಾಗ ಕಾರಲ್ಲಿ ಓಡಾಡ್ತೀನೋ ಏನು? ಮುಂದೆ ಬರ್ತಿರೋ ಕಾರ್ ಅಲ್ಲ, ಹಿಂದೆ ಬರ್ತಿರೋ ಕುಂಟು ನೋಡಿ ನಿನ್ಗೆ ಎರಡು ಕಾಲಿದೆಯಲ್ಲ ಅಂತ ಸಂತೋಷ ಪಡು. ಇಂಥ ಮಾರಲ್ ಹೇಳ್ಕೊಂಡೆ ಮುಕ್ಕಾಲು ವಯಸ್ಸು ಕಳೆದ್ಬಿಟ್ಟೆ ಈ ನಮ್ಮಪ್ಪ. ನಡಿ. ಪೂಜಾರೆ. ನಾರಾಯಣ. ಪೂಜೆ ಮಾಡಿಸ್ಬೇಕಿತ್ತು. ಕೊಡಿ.
ಪೂರ್ವೋತ್ತರ ಏವಂಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭೋತಿ. ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ. ಲಕ್ಷ್ಮೀ ನಾಮದೇಶ್ಯ. ನಕ್ಷತ್ರ ಗೋತ್ರ? ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ವೃಷಭ ರಾಶೋ ಜಾತಸ್ಯ. ಹೋಂ ಸತ್ಯ ಸಂಭವಾಯ ಮಹೋಂ ಸತ್ಯ ಪ್ರಭುವೇರ್ಮಹೋಂ ಸತ್ಯೇಶ್ವರಾಯ ಹೋಂ ಸತ್ಯ ಕರ್ಮೇ ಮಹೋಂ ಸತ್ಯ ಪವಿತ್ರಾಯ ಹೋಂ ಸತ್ಯ ಮಂಗಳಾಯ ನಮಃ. ಒಂದು ನಿಮಿಷ, ವಿಶೇಷವಾದ ಪ್ರಸಾದ. ದೇವ್ರೇ, ಐಟಮ್ಗೆ 500 ಕರೆನ್ಸಿ ಕೊಡ್ತಾ ಇದ್ದಾಳೆ. ಇನ್ನೊಂದು ಪ್ರಸಾದ ಕೊಟ್ಟು 500 ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ, ಕರೆನ್ಸಿ ಪಾರ್ಟಿ ಕೈ ಕೊಟ್ಟು ಹೋಗ್ತಾ ಇದೆ. ವೇ, ಏನ್ ಸತ್ಯ, ಬಹಳ ಕಮ್ಮಿ ತಂದ್ಬಿಟ್ಟಿದ್ಯಾ? ಏನ್ ಮಾಡುದು ಶೆಟ್ರೆ, ಈ ಆಳದ IPL ಶುರು ಆಯ್ತಂದ್ರೆ ಜನ ಟಿವಿ ಬಿಟ್ಟು ಟೆಂಪಲ್ ಕಡೆ ಬರದೇ ಇಲ್ಲ ಅಂತಾರೆ. ನಾನು ನಮ್ ಟೆಂಪಲ್ ಪ್ರಸಾದ್ ಅನ್ನ ಹೋಮ್ ಡೆಲಿವರಿ ಕೊಟ್ಟು ಅಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಮ್ ಆಂಜನೇಯಗಡಿ ಪೂಜಾರರು ಕರ್ಪೂರದ ಕಾಸು ಹುಟ್ಟಾ ಇಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದಾರಪ್ಪ. ಈ IPL ನ ಬ್ಯಾನ್ ಮಾಡ್ಬಿಡ ಕಣಪ್ಪ. ಕರೆಕ್ಟ್, ಆಗ್ಲೇ ನಮ್ GPL ಗೆ ವ್ಯಾಲ್ಯೂ ಬರೋದು. GPL ಅದೇನದು? ಗಲ್ಲಿ ಪ್ರೀಮಿಯರ್ ಲೀಗ್. ಅದೇ ನಾವ್ ಆಡೋದು. ಕಮಿಷನ್ ನೀವ್ ಈಗ ತಾನೇ ತಿಂದ್ರಲ್ಲ, ಅದಕ್ಕೆ ಸರಿ ಹೋಯ್ತು. ಹೆಲಿಕಾಪ್ಟರ್ ಶಾಟ್ ಹೊಡಿತೀನಿ. ನಾನೇನು ಮಾಡಿಲ್ಲ, ನಾನೆಲ್ಲ ನೋಡ್ದೆ. ನೋಡಿದ್ರ? ನೋಡಿದ್ರು ನೋಡ್ದಂಗಿದ್ ಬಿಡಿ. ಏಯ್, ನೋಡಿದ್ರು ನೋಡ್ದಂಗಿದ್ ಬಿಡ್ತೀನಿ, ಆದ್ರೆ 15,000 ಪೆನಾಲ್ಟಿ ಕಟ್ಟು. ಪೆನಾಲ್ಟಿನ ಯಾಕೆ? ನೀನು ಕಾರ್ ಗ್ಲಾಸ್ ಹೊಡೆದಿಯಲ್ಲ, ಅದು ನನ್ ಕಾರು. ಏಯ್, ಮರ್ಯಾದಿನ ಕಾಸ್ ಕೊಟ್ರ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಸಾರಿ 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 ಬಾಸ್, ನಾನು 15,000 ರೂಪಾಯಿ ವಾಪಸ್ ಕೊಟ್ಬಿಡ್ತೀನಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋಗ್ತೀನಿ. ಬರೈತು. ರೇಷನ್ ಕಾರ್ಡ್ ಅಲ್ಲಿ ನಿನ್ ಹೆಸರು ಇದೆಯಾ? ಮಾರ್ಕ್ಸ್ ಕಾರ್ಡ್ ಅಲ್ಲೂ ಇದೆ. ಯಾಕೆ? ನಾನ್ ಹೇಳಿರೋ ದುಡ್ಡು ನೀನ್ ಏನಾದ್ರು ಕೊಡಲಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಮಾಸ್ಕ್ ಕಾರ್ಡ್ ಅಲ್ಲಿ ಎರಡರಲ್ಲೂ ಹೆಸರು ಇರುತ್ತೆ, ಆದ್ರೆ ನೀನೇ ಇರಲ್ಲ. ಇವ್ರಿಗೆ ಹಾಲು ತುಪ್ಪ ಬಿಡ, ನನಗೆ ಇವ್ನು ಹಾಲು ತುಪ್ಪ ಬಿಡಂಗಿದ್ದಾನಲ್ಲಪ್ಪ. ನಾರಾಯಣ, ದುಡ್ಡು ತಂದ್ಯಾ? ತನ್ನಪ್ಪ. ಸರಿ ಅಮ್ಮ.
ಏನಮ್ಮ ಅದು ಜಗತ್ ಹಿಂಗಿದೆ. ಧೋನಿ ಹೆಲಿಕಾಪ್ಟರ್ ಶಾಟ್ ಹೊಡೆದ್ರೆ ಅಡ್ವರ್ಟೈಸ್ಮೆಂಟ್ ಅವರು ಕೋಟಿ ಗೊಟ್ಟಲೆ ಕೊಡ್ತಾರೆ, ಅದೇ ನಾನು ಹೆಲಿಕಾಪ್ಟರ್ ಶಾಟ್ ಹೊಡೆದ್ರೆ ಹಾಳಾದವ್ರು ನನ್ನ ಹತ್ರನೇ ದುಡ್ಡು ಕಿತ್ಕೋತಾರೆ. ಏನು ಇದು ಹೆಲಿಕಾಪ್ಟರ್ ಗೆಲಿಕಾಪ್ಟರ್ ಅಂತ? ಅದೆಲ್ಲ ಆಮೇಲೆ ಹೇಳ್ತೀನಮ್ಮ, ಸದ್ಯಕ್ಕೆ ದುಡ್ಡಿಲ್ಲ, ಅದನ್ನ ಅಪ್ಪನ ಹತ್ರ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಆಗಾಯ್ತು. ದುಡ್ಡಿಲ್ವೇನೋ, ವಿಷ್ಣುಗೆ ಹೇಳ್ತೀನಿ ತಾಳು. ಮತ್ತೆ ಮಾತಾಡು, ನನ್ ಮುದ್ದು ಅಜ್ಜಿ ಅಲ್ಲ, ನೀನ್ ಹೇಳ್ಡೈ ಬೇಕು ಅಂತ ಕೇಳ್ತಾ ಇದೆ ತಾನೆ? ಹಿಂಗಾದ್ರೂ ಮಾಡಿ ನಿನ್ಗೆ ಹೇಳ್ಡೈ ಕಳಿಸ್ತೀನಿ. ಪ್ಲೀಸ್ ಇದನ್ನ ಅಪ್ಪನ ಹೇಳ್ಬೇಡ, ಪ್ರಾಮಿಸ್ ಮಾಡು. ನಿಂದು ಪ್ರಾಮಿಸ್ ಆಗೋಯ್ತು, ಸದ್ಯಕ್ಕೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಓ ಬಂದ್ರಾ, ಬನ್ನಿ, ನಿಮ್ಗೆ ವೇಟಿಂಗ್. ನಮಗೆ ವೇಟಿಂಗ್? ಹೌದು, ನಿಮ್ಮ ಹೆಸರಲ್ಲೇ ಪೂಜೆ ನಡೀತಾ ಇರೋದು. ನಿಮ್ಮ ಹೆಸರು ಲಕ್ಷ್ಮಿ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಕರೆಕ್ಟ್ ತಾನೇ? ಹಾ ಕರೆಕ್ಟ್. ನೋಡಿ ಪೂಜೆನೆ ಮುಗಿದೋಯ್ತು. ಸಕಲ ದೋಷ ಪೀಡಾ ಪರಿಹಾರಾರ್ಥಂ ಅಭೀಷ್ಟ ಕಾಮ್ಯಾರ್ಥ ಸಿದ್ಧಾರ್ಥಂ. ತಗೊಳ್ಳಿ ಪ್ರಸಾದ. ಪರವಾಗಿಲ್ವೇ, ನೀವು ನನಗಿಂತ ತುಂಬಾ ಫಾಸ್ಟ್ ಆಗಿದ್ದೀರಾ. ಎಲ್ಲ ಪ್ರಸಾದಕ್ಕೂ ಒಟ್ಟಿಗೆ ಅಮೌಂಟ್ ಕೊಟ್ಬಿಟ್ಟಿದ್ದೀರಾ? ಪರವಾಗಿಲ್ವೇ, ನೀವು ತುಂಬಾ ಫಾಸ್ಟ್ ಆಗಿದ್ದೀರಾ. ಎಲ್ಲ ಪ್ರಸಾದ ಒಟ್ಟಿಗೆ ಕೊಟ್ಬಿಟ್ಟಿದ್ದೀರಾ. ನಾರಾಯಣ, ಆ ಕಡೆ ಹೋಗಿ ಹೂವು ತಗೊಂಬ. ರಮಣೀಯವಾದ ಕಾಶಿ ನಗರದಲ್ಲಿ ಅತಿ ಬಡವನಾದ ಒಬ್ಬ ಬ್ರಾಹ್ಮಣನಿದ್ದನು. ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ತನ್ನಿವಾರಣಾರ್ಥವಾಗಿ ಭಿಕ್ಷಾಟನೆಯನ್ನು ಮಾಡುತ್ತಲಿದ್ದನು. ಭವತಿ ಭಿಕ್ಷಾನ್ ದೇಹಿ ತಾಯಿ, ಭವತಿ ಭಿಕ್ಷಾನ್ ದೇಹಿ. ಬ್ರಾಹ್ಮಣರಲ್ಲಿ ವಿಶ್ವಾಸವುಳ್ಳ ಭಗವಂತನು ಆತನನ್ನು ನೋಡಿ ತಾನೂ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪವನ್ನು ತಾಳಿ ವಿಶ್ವಾಸದಿಂದ ಈ ಪ್ರಕಾರವಾಗಿ ಕೇಳಿದನು. ಹೇಲೈ ಬ್ರಾಹ್ಮಣನೇ, ನೀನು ಯಾವಾಗಲೂ ವ್ಯಸನಾಕ್ರಾಂತನಾಗಿ ಯಾವ ಉದ್ದೇಶದಿಂದ ಭೂಮಿಯನ್ನು ಸುತ್ತುತ್ತಿರುವೆ ಅದೆಲ್ಲವನ್ನ ತಿಳಿಯಲು ಅಪೇಕ್ಷಿಸುತ್ತೇನೆ. ಹೇಳುವವನಾಗು. ಎಲೈ ದ್ವಿಜೋತ್ತಮನೇ, ನಾನು ದರಿದ್ರನು, ಭಿಕ್ಷಾರ್ಥವಾಗಿ ಭೂಮಿಯನ್ನು ಸುತ್ತುತ್ತಿರುವೆನು. ಈ ದರಿದ್ರಾವಸ್ಥೆಯಿಂದ ಬಿಡುಗಡೆಯಾಗಲು ನಿನಗೇನಾದರೂ ಉಪಾಯವು ತಿಳಿದಿದ್ದರೆ ದಯಮಾಡಿ ತಿಳಿಸುವಂಥವನಾಗು. ಎಲೈ ಬ್ರಾಹ್ಮಣನೇ, ನೀನು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ನಿನ್ನ ಸಮಸ್ತ ದುಃಖಗಳಿಂದ ವಿಮೋಚನೆಯನ್ನು ಹೊಂದುತ್ತೀಯ. ಆ ಆತನ ಕರುಣೆಗೆ ನೀನು ಪಾತ್ರನಾಗು ಎಂದು ಹೇಳಿ ಆ ವ್ರತವಿಧಾನವನ್ನು ತಿಳಿಸಿ ಬಡಬ್ರಾಹ್ಮಣ ರೂಪಿಯಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧನಾದನು. ಆಗ ಆ ಬಡಬ್ರಾಹ್ಮಣನು ವೃದ್ಧ ಬ್ರಾಹ್ಮಣನಿಂದ ಹೇಳ್ಪಟ್ಟ ವ್ರತವನ್ನು ನಾಳೆಯ ದಿನವೇ ಮಾಡುವೆನೆಂದು ನಿಶ್ಚಯಿಸಿಕೊಂಡನು. ಆ ಯೋಚನೆಯಿಂದ ಆ ರಾತ್ರಿಯೆಲ್ಲ ಆತನಿಗೆ ನಿದ್ದೆಯೇ ಬರಲಿಲ್ಲ. ಮಾರನೆಯ ದಿನ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಬೇಕೆಂದು ನಿಶ್ಚಯಿಸಿ ಭಿಕ್ಷಾರ್ಥವಾಗಿ ಎಂದಿನಂತೆ ಹೊರಟನು. ಆ ದಿನ ಆತನಿಗೆ ಬಹಳವಾದ ಹಣ ದೊರೆಯಿತು. ಆತನು ಆ ಹಣದಿಂದ ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಿಕೊಂಡು ತನ್ನ ಬಂಧುಗಳ ಸಹಿತ ಶ್ರದ್ಧಾಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದನು. ಈ ವ್ರತಾಚರಣೆಯಿಂದ ಕಾಲಕ್ರಮೇಣ ಆತನ ದುಃಖವು ಕಳೆದು ಅನುಕೂಲವಂತನಾದನು. ವ್ರತ ಮಹಿಮೆಯಿಂದ ಸಮಸ್ತ ಪಾಪಗಳಿಂದಲೂ ವಿಮುಕ್ತನಾಗಿ ಕಷ್ಟಸಾಧ್ಯವಾದ ಮೋಕ್ಷವನ್ನು ಹೊಂದಿದನು. ಎಲೈ ಸೂತ ಮಹರ್ಷಿಯೇ, ಆ ಬ್ರಾಹ್ಮಣನಿಂದ ತಿಳಿದುಕೊಂಡು ಮತ್ಯಾರಿಂದಲಾದರೂ ಈ ವ್ರತವು ಆಚರಿಸಲ್ಪಟ್ಟಿತೆ, ಅವೆಲ್ಲವನ್ನು ತಿಳಿಯಲು ಅಪೇಕ್ಷಿಸುತ್ತೇವೆ. ಮುನಿವರ್ಯರೇ, ಈ ವ್ರತವನ್ನು ಭೂಲೋಕದಲ್ಲಿ ಯಾರ್ಯಾರು ಮಾಡಿದರೂ ಹೇಳುತ್ತೇನೆ ಕೇಳಿ. ಒಂದಾನೊಂದು ದಿನ ಆ ಬ್ರಾಹ್ಮಣೋತ್ತಮನು ಮಹಾವೈಭವದಿಂದ ಶ್ರದ್ಧಾಭಕ್ತಿಯಿಂದ ಬಂಧುಗಳೊಳಗೂಡಿ ಪೂಜೆ ಮಾಡುತ್ತಿರಲು ಆ ಕಾಲಕ್ಕೆ ಸರಿಯಾಗಿ ಕಟ್ಟಿಗೆ ಮಾರುವವನೊಬ್ಬನು ಅಲ್ಲಿಗೆ ಬಂದು ತಲೆಯ ಮೇಲಿದ್ದ ಕಟ್ಟಿಗೆಯ ಹೊರೆಯನ್ನು ಇಳಿಸಿ ಬಾಯಾರಿಕೆಯಾದುದರಿಂದ ನೀರನ್ನು ಕೇಳಲು ಆ ಬ್ರಾಹ್ಮಣನ ಮನೆಯೊಳಗೆ ಬಂದು ನಿಂತು
ಆ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ಪೂಜೆಯನ್ನು ನೋಡುತ್ತಾ ತನ್ನ ದಾಹವನ್ನು ಸಹ ಮರೆತನು. ಆ ನಂತರ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ, ಸ್ವಾಮಿಯೇ, ನೀವು ಮಾಡುತ್ತಿರುವುದೇನು? ಇದನ್ನು ಮಾಡುವುದರಿಂದ ಪ್ರಯೋಜನವೇನು? ದಯವಿಟ್ಟು ಹೇಳಬೇಕು. ಇದು ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಶ್ರೀ ಸತ್ಯನಾರಾಯಣ ವ್ರತವು. ನನಗೆ ಪ್ರಾಪ್ತವಾಗಿರುವ ಧನಧಾನ್ಯಾದಿ ಸಂಪತ್ತೆಲ್ಲವೂ ಈ ವ್ರತದ ಪ್ರಭಾವದಿಂದಲೇ. ಒಂದು ನಿಮಿಷ. ಕಾಷ್ಟಾಕ್ರೇತನು ಆ ಬ್ರಾಹ್ಮಣನಿಂದ ಪೂಜಾ ವಿಧಾನವನ್ನು ಕೇಳಿ ತಿಳಿದುಕೊಂಡು ಬ್ರಾಹ್ಮಣನು ಕೊಟ್ಟ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದಾಹ ಶಾಂತಿಯನ್ನು ಮಾಡಿಕೊಂಡು ಬಹಳ ಸಂತೋಷದಿಂದ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಕಟ್ಟಿಗೆಯನ್ನು ಮಾರಿಕೊಂಡು ತನ್ನ ಮನೆಯನ್ನು ಸೇರಿಕೊಂಡನು. ಮಾರನೆಯ ದಿನ ಬೆಳಗ್ಗೆ ಎದ್ದು ಕಾಷ್ಟಾಕ್ರೇತನು, ಈ ದಿನ ಕಟ್ಟಿಗೆಯನ್ನು ಮಾರಿ ಬರುವ ಹಣದಿಂದ ನಾನು ಸತ್ಯನಾರಾಯಣ ವ್ರತವನ್ನು ಮಾಡುವೆ ಎಂದು ಅತಿ ಭಕ್ತಿಯಿಂದ ಮನದಲ್ಲೇ ನಿಶ್ಚಯಿಸಿಕೊಂಡನು. ಆ ದಿನ ಸೌದೆ ಮಾರಿದ್ದರಿಂದ ಎಂದಿಗಿಂತಲೂ ಎರಡರಷ್ಟು ಹಣ ದೊರೆಯಿತು. ಅವನು ಸಂತೋಷ ಚಿತ್ತನಾಗಿ ಆ ಹಣದಿಂದ ಬಾಳೆಹಣ್ಣು, ಸಕ್ಕರೆ, ತುಪ್ಪ, ರವೆ ಮೊದಲಾದ ಪೂಜಾ ಸಾಮಗ್ರಿಗಳನ್ನು ಕೊಂಡು ಮನೆಗೆ ತಂದು ತನ್ನ ಬಂಧುಗಳನ್ನು ಕರೆಯಿಸಿಕೊಂಡು ವಿಧಿಪೂರ್ವಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದನು. ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದಲ್ಲಿನ ಶ್ರೀ ವಿಷ್ಣು ನಾರದ ಸಂವಾದ ರೂಪವಾದ ಶ್ರೀ ಸತ್ಯನಾರಾಯಣ ವ್ರತಕಥೆಯ ಎರಡನೇ ಅಧ್ಯಾಯವೂ ಸಮಾಪ್ತವು. ನಿಮ್ಮಗ ಅಂತ ಗೊತ್ತಾಗಲಿಲ್ಲ ಶಾಸ್ತ್ರಿ, ಆದ್ರೆ ಒಂದು ನಾಲಿಗೆ ಉದ್ದ ಆಯ್ತು, ಸ್ವಲ್ಪ ಕಂಟ್ರೋಲ್ ಅಲ್ಲಿ. ನನ್ನ ಕಂಟ್ರೋಲ್ ಮಾಡದಂಗಿರ್ಲಿ, ನಿಮ್ ಪೇನ್ ಕಂಟ್ರೋಲ್ ಆಯ್ತಾ ಸರ್? ಅವನಿಲ್ಲೇ ಇರಕ್ಕೆ ಹೇಳು. ಓ, ಈ ಸಿಂಪಲ್ ಮ್ಯಾಟರ್ಗೆ ಹೋಗಿ ಯಾಕೆ ಎಲ್ರೂ ಹಿಂಗ್ ತಿಂದವ್ರತರ ಹಿಂಗ್ ನಿಂತಿದ್ದೀರಾ? ಸಿಂಪಲ್ಲ, ನರಸಿಂಹ ಬಂದ್ ಹೇಳ್ದ, ನೀನು ಪೊಲೀಸ್ ಒಂದ್ ತಲೆ ಬುಡೆ ಹೊಡೆದಾಕ್ಬಿಟ್ಟಿಯಂತೆ. ಅದು ಅವಂದು ಲೋಕಲ್ ಬುಡೆ, ನಿಂತರ ಗಟ್ಟಿ ಬುಡೆ ಆಗಿದ್ರೆ ಹೊಡೆದೋಗ್ತಾ ಇರ್ಲಿಲ್ಲ. ಗುಡಿಗೆ ಒಳ್ಳೆ ಭಕ್ತನಾಗ್ಲಿಲ್ಲ, ಮನೆಗೆ ಒಳ್ಳೆ ಮಗನಾಗ್ಲಿಲ್ಲ, ದೇಶಕ್ಕೆ ಒಳ್ಳೆ ಪ್ರಜೆ ಅಂತೂ ಆಗ್ಲೇ ಇಲ್ಲ. ಬೀಡೆ ತೊಲಗ್ತು ಅಂತ ನೋಡಿ ಕರ್ಕೊಂಬ. ಏನಿವತ್ತು ಪ್ರಸಾದಕ್ಕೆ ಒಂದ್ ರೂಪಾಯಿನ ತಗೊಂಡಿಲ್ಲ? ಅದು ಒಂದು ಕಮಿಟ್ಮೆಂಟ್ ಇತ್ತು, ಹಂಗ ಕಲೆಕ್ಟ್ ಮಾಡ್ತಾ ಇದ್ದೆ. ಈಗ ಕಮಿಟ್ಮೆಂಟ್ ಮುಗ್ದೋಯ್ತು. ಏನ್ ಕಮಿಟ್ಮೆಂಟ್? ಇನ್ನೊಂದ್ ದಿವಸ ಹೇಳ್ತೀನಿ. ಇನ್ನೊಂದ್ ದಿವಸ ಹೇಳ್ತೀನಿ. ಓಕೆ. Thank you.
ಅಬ್ಬಬ್ಬಬ್ಬ, ಹೆಣ್ಮಕ್ಳು ಅದೆಷ್ಟು ಚೀಟಿಗಳನ್ನ ಬರ್ದು ಕಟ್ತಾರೋ, ಮರ ಆಗಿದ್ದಕ್ಕೆ ಭಾರ ತಡ್ಕೊಂಡಿದೆ. ಹೌದು ಕಣ, ಗುಟ್ಟಳ್ಳಿ ಅಲ್ಲೂ ಡೈಲಿ ಬಂದು ಬರೀತಾಳೆ, ಅದೇನು ಅಂತ ನೋಡೇ ಬಿಡೋಣ. ಹಂಗೆಲ್ಲ ಓದ್ಬಾರ್ದು ಕಣ, ಅದೆಲ್ಲ ಏನಿದ್ರು ಅವ್ರಿಗೂ ದೇವ್ರಿಗೂ ಪರ್ಸ್ನಲ್. ನಾವು ದೇವ್ರಿಗೆ ಪರ್ಸ್ನಲ್ ಕಣೋ, ಅದೇನು ಬರ್ದಾರೆ ನೋಡೇ ಬಿಡೋಣ. ಏನು ಬರ್ತಾರೆ ನೋಡು, ಪಕ್ಕದ ಮನೆ ರಮೇಶ ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ, ನನ್ನ ಗಂಡನೇ ಇದ್ದಾನೆ, ವೇಸ್ಟ್ ಬಾಡಿ. ದೇವ್ರೇ, ಅವ್ರ ಗಂಡ ಅವ್ರ ಹೆಂಡತಿಗೆ ಡೈವರ್ಸ್ ಕೊಟ್ಟು, ನನ್ನ ಗಂಡ ನನಗೆ ಡೈವರ್ಸ್ ಕೊಟ್ಟು, ನನ್ನ ರಮೇಶನ ಮದುವೆ ಆಗಂಗ್ ಮಾಡಪ್ಪ. ಆಸ್ತಿ ಪತ್ರಕ್ಕಿಂತ ಈ ಅರ್ಶನದ ಪತ್ರಕ್ಕೆ ಜಾಸ್ತಿ ಪವರ್ ಇದೆ. ಅಂದ್ರೆ ಇದು ಲವ್ ಲೆಟರ್. ಲವ್ ಲೆಟರ್ ಆದ್ರೆ ನನಗ್ ಬರ್ದಿರೋದಲ್ಲ. ಮತ್ತೆ ಇಲ್ಲಿ ಪ್ರೀತಿಯ ನಾರಾಯಣನಿಗೆ ಅಂತ ಇದೆ. ನಾರಾಯಣ ಅಂದ್ರೆ ನಾನು ಒಬ್ಬನೇನ? ದೇವ್ರಿಲ್ವಾ? ದೇವ್ರಿಗೆ ಯಾರ್ಯಾರು ಲವ್ ಲೆಟರ್ ಬರೀತಾರೇನಾ? ಬರೆಯೋದ್ರಲ್ಲಿ ತಪ್ಪೇನಿದೆ? ಗೋಡೆ ಕೆರೆದಿದ್ ಸಾಕು, ಓದ್ತೀನಿರೋ. ನಿನ್ನಿಚ್ಛೆಯಂತೆಯೇ ನಾನು ಹುಡುಕುತ್ತಿರುವ ಹುಡುಗನ ಎತ್ತರ 5'8" ಗೋಧಿ ಅಥವಾ ಜೋಳದ ಮೈಬಣ್ಣ, ಅಯ್ಯಯ್ಯಯ್ಯಯ್ಯಯ್ಯೋ, ದುಂಡು ಮುಖ, ನಕ್ಕರೆ ಹಲ್ಲುಗಳೇ ದಾಳಿಂಬೆ ಅಂತಿರಬೇಕು. ಇದೇನೋ ಪೇಪರ್ ಅಲ್ಲಿ ಬರೋ ಕಾಣೆ ಅದರ ಕಾಲಂ ತರ ಇದೆ. ಸುಮ್ನೆ ಓದ್ತೀಯ ಇಲ್ವಾ? ವಿದ್ಯಾವಂತನಲ್ಲದಿದ್ದರೂ ಬುದ್ಧಿವಂತನಾಗಿರಬೇಕು, ಶ್ರೀಮಂತನಲ್ಲದಿದ್ದರೂ ಹೃದಯ ಶ್ರೀಮಂತನಾಗಿರಬೇಕು. ಅಂಥ ಹೃದಯವಂತನಿಗೆ ನಾನು ಶ್ರೀಮತಿಯಾಗಿರಬೇಕು, ಅಂತ ಹುಡುಗ ವರನಾಗಿ ವರವಾಗಿ ಬರಬೇಕು. ಇಂತಿ ಲಕ್ಷ್ಮಿ. ಮತ್ತೇನಾದ್ರೂ ಬಾಕಿ ಇದೆಯಾ? ಅಮ್ಮಂಗ್ ಹೇಳೋದೊಂದ್ ಬಾಕಿ ಇದೆಯಾ? ಪ್ಲೀಸ್, ಹೋದ್ ವರ್ಷ ನಿನ್ನ ಮೊಬೈಲ್ ಬೇಕು ಅಂತ ಕೇಳಿದ್ದೆಲ್ಲ, ನನ್ ಮೊಬೈಲ್ ಕೊಡಿಸ್ತೀನಿ, ಪ್ಲೀಸ್ ಅಮ್ಮಂಗ್ ಹೇಳ್ಬೇಡ್ವೆ. ಏನೇ ಅದು ಅಮ್ಮ? ಅದು ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಅಮ್ಮ ನೀನು ನಕ್ಕರೆ. ಬಿಡ್ರೆ, ಕಾಫಿಗೆ ಸಕ್ಕರೆ ಹಾಕೋದೆ ಮರ್ತೋದೆ. ಇವೊಂದ್ ಹುಡುಗಾಟ. ಎಸ್, ಸ್ವಾಮಿ ನಮಸ್ತೆ. ನಮಸ್ಕಾರ. ಪೂಜೆ ಮಾಡಿಸ್ಬೇಕಾಗಿತ್ತು. ಇದು ಗರ್ಭಗುಡಿ ಕ್ಲೋಸ್ ಆಗೋ ಸಮಯ ಆಯ್ತು. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ, ನಾವು ತುಂಬಾ ದೂರದಿಂದ ಬಂದಿದ್ದೇವೆ. ಸ್ವಾಮಿ, ಗರ್ಭಗುಡಿ ಹತ್ರನೇ ಕೂರಿಸಿ, ಪೂಜೆ ಮಾಡಿಸ್ಬೇಕು. ಸರಿ, ಬನ್ನಿ. ಸರಿಯ ಟೈಮ್ ಬಂದ್ರೆ, ಇನ್ ಸ್ವಲ್ಪ ಲೇಟ್ ಆಗಿದ್ರು ಬಾಗ್ಲ ಹಾಕ್ಬಿಡ್ತಾ ಇದ್ರು. ಇರಿ, ಪೂಜೆ ಮಾಡ್ಬಿಡ್ತೀನಿ. ಅಚ್ಯುತ ಕೇಶವ ರಾಮ ನಾರಾಯಣ ಕೃಷ್ಣ ದಮೋದರಂ ವಾಸುದೇವಂ ಹರಿ. ಡೋರ್ ಲಾಕ್ ಆಗ್ಬಿಟ್ಟಿದೆ. ಅಯ್ಯೋ, ಇದು ನರಸಿಂಹನ್ ಕೆಲ್ಸಾನೇ. ಅವನು ಹಿಂದೆ ಮುಂದೆ ನೋಡಲ್ಲ, ಯಾರಿದ್ದಾರೆ ಒಳಗಡೆ ಯಾರಿಲ್ಲ ಒಂದು ನೋಡಲ್ಲ, ಬಾಗ್ಲ ಹಾಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ, ನನ್ನ ಫೋನಲ್ಲಿ ಸಿಗ್ನಲ್ ಇಲ್ಲ, ನಿಮ್ಮ ಫೋನ್ ಕೊಡಿ, ಅವ್ನಿಗೆ ಫೋನ್ ಮಾಡ್ತೀನಿ. ಅಯ್ಯೋ, ನನ್ನ ಫೋನ್ ಕಾರಲ್ಲಿ ಬಿಟ್ಬಿಟ್ಟೆ, ಇದನ್ನ ಹೇಗೆ ಓಪನ್ ಮಾಡೋದು?
ಹಲೋ, ನಮ್ಮಪ್ಪ ಫಸ್ಟ್ ಶಿಫ್ಟ್ 12 ಗಂಟೆಗೆ ಮುಗಿಸ್ಕೊಂಡು ಲಾಕ್ ಹಾಕೊಂಡು ಹೋದ್ರೆ ಸೆಕೆಂಡ್ ಶಿಫ್ಟ್ 5 ಗಂಟೆಗೆ ತಿರುಗಿ ಓಪನ್ ಮಾಡೋದು. ಮತ್ತೆ ನಾವು ಅಲ್ಲಿವರೆಗೂ ಲಾಕ್? ಆ ಗಾಡ್ ಇಲ್ಲೇ ಇರೋದು. ರೀ, ಹಂಗ ಹೋಗ್ಬಾರ್ದ್ರಿ, ಇಷ್ಟೊತ್ತಲ್ಲಿ ದೇವ್ರು ವಾಕಿಂಗ್ ಮಾಡ್ತಾ ಇರ್ತಾರೆ. ಹೌದು, ದೇವ್ರ ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀರಾ? ನಾವಿರೋ ಸಿಚುವೇಶನ್ ಏನು, ನೀವ್ ಕೇಳ್ತಾರೋ ಕ್ವೆಶ್ಚನ್ ಏನು? ಮುಕ್ಕೋಟಿ, ದೇವ್ರ ಪ್ರತ್ಯಕ್ಷ ಆದ್ರೂ ನೀವ್ ಕೇಳೋ ಕ್ವೆಶ್ಚನ್ ಒಂದೇನೆ, ನಿಮ್ಗೊಂದು ಒಳ್ಳೆ ಹುಡುಗ ಸಿಗ್ಬೇಕು, ಅವನು 5 ಅಡಿ 8 ಅಂಗುಲ ಇರ್ಬೇಕು, ಗೋಧಿ ಅಥವಾ ಜೋಳದ ಮೈಬಣ್ಣ ಆಗಿರ್ಬೇಕು, ಹಣವಂತ ಅಲ್ಲದೆ ಇದ್ರು ಹೃದಯ ಶ್ರೀಮಂತನಾಗಿರ್ಬೇಕು. ಇದೆಲ್ಲ ನಿಮ್ಗೆ ಗೊತ್ತು? ಅದು ದೇವ್ರ ನನ್ನ ನಡುವೆ ಯಾವ ಸೀಕ್ರೆಟ್ಸ್ ಇರಲ್ಲ. ಅದಿರ್ಲಿ, ದೇವ್ರ ಪ್ರತ್ಯಕ್ಷ ಆದ್ರೆ ನೀವೇನ್ ಕೇಳ್ತೀರಾ? ಈ ಹುಡುಗಿ ಬಾಯ್ ಬಡ್ಕೊಂಡ್ರು ಬಾಗಿಲು ತೆಗಿಬೇಡಪ್ಪ ಅಂತ ಕೇಳ್ಕೊತೀನಿ. ಆ ಹುಡುಗಿ ಬಾಯ್ ಬಡ್ಕೊಂಡ್ಬಿಡ್ತಾಳೆ, ಬಾಗಿಲು ತೆಗಿಯಪ್ಪ ಅಂತ ಕೇಳ್ಕೊತೀನಿ. ನಿಮ್ ಕಡೆಯಿಂದ ಸಿಗ್ನಲ್ಲೇ ಬರ್ತಾ ಇಲ್ಲ ಕಣ್ರಿ. ಅದು ಮೊಬೈಲ್ ಸಿಗ್ನಲ್ ಕ್ಯಾಚ್ ಮಾಡ್ತಾನೆ ಇಲ್ಲ. ನಿಮ್ಗೊಂದ್ ವಿಷಯ ಗೊತ್ತಾ, ಇಡೀ ಬೆಂಗಳೂರಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಅಂಡ್ ಫ್ಯಾಮಿಲಿ, ಶಿವ ಅಂಡ್ ಫ್ಯಾಮಿಲಿ, ಸಾಯಿಬಾಬಾ, ಸತ್ಯನಾರಾಯಣ ಎಲ್ಲ ಒಂದೇ ಕಡೆ ಜಾಯಿಂಟ್ ಫ್ಯಾಮಿಲಿ ತರ ಇರೋದು. ವೆರಿ ನೈಸ್. ಈ ಎಲ್ಲ ಫ್ಯಾಮಿಲಿಗಳ ಜೊತೆ ಇನ್ನೊಂದು ಟಿಪಿಕಲ್ ಫ್ಯಾಮಿಲಿ ಇದೆ, ಯಾವ್ದು ಹೇಳಿ? ಟಿಪಿಕಲ್ ಫ್ಯಾಮಿಲಿನಾ? ಯಾವುದು? ಇಷ್ಟು ದಿನ ದೇವಸ್ಥಾನಕ್ಕೆ ಬರ್ತೀರಾ, ಅಷ್ಟು ಗೊತ್ತಿಲ್ವೇನ್ರಿ? ನಾನು ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ಕೊಂಡು ಪೂಜೆ ಮಾಡ್ತಾ ಇಲ್ವಾ? ತುಂಬಾ ಬೇಜಾರಾಗುತ್ತೆ ಕಣ್ರಿ. ಯಾಕೆ, ನಾವ್ ಲಾಕ್ ಆದ್ವಿ ಅಂತನಾ? ಅಲ್ಲ ರೀ, ನಮ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇದೆಯಲ್ಲ, ಒಂದ್ ಒಳ್ಳೆ ಓಪನರ್ ನ ಮಿಸ್ ಮಾಡ್ಕೊಳ್ತು. ಓಪನರ್? ಯಾರದು? ನಿಮ್ ಎದುರುಗಡೆ ಬ್ಯಾಟ್ ಕೂತಂಗ್ ಕೂತಿದ್ದೀನಿ, ಯಾರು ಅಂತ ಕೇಳ್ತಿರಲ್ಲ. ನೀವು ಬ್ಯಾಟ್ಸ್ಮನ್? ನಾನು ಆಲ್ ರೌಂಡರ್, ಇನ್ಕ್ಲೂಡಿಂಗ್ ಅಂಪೈರಿಂಗ್. ಅದಿರ್ಲಿ, ನೀವೇನೋ ಅವತ್ತು ಒಂದ್ ವಿಷಯ ಹೇಳ್ತೀನಿ ಅಂದಿದ್ರಲ್ಲ, ಏನದು? ಆ ವಿಷಯನೇ ಓಪನ್ ಮಾಡಿರೋದು. ನಾನು ಚಿಲ್ಲರೆ ಕಾಸ್ನ ಬಂದ ಮಾಡ್ಕೊಂಡು ಚಿಲ್ಲರೆ ಹುಡುಗರ ಜೊತೆ T10 ಮ್ಯಾಚ್ ಆಡಕ್ ಹೋಗಿದ್ದೆ. T10? ಅದೇ ರೀ, T20 ತರ 10 ಓವರ್ಸ್ ಗಲ್ಲಿ ಕ್ರಿಕೆಟ್. ಏನಾಯ್ತು? ಏನಾಯ್ತಾ? ಕಟ್ಟಕೇರಿ 3 ರೂಪಾಯಿ ಪ್ರಸಾದ, 300 ರೂಪಾಯಿಗೆ ಮಾರಿದ್ ನಿಮ್ಗೆ. ಒಳ್ಳೆ ಕತೆ ನಿಮ್ದು. ಅಷ್ಟಕ್ಕೆ ಮುಗಿಸ್ನ? ಇಲ್ಲ, ಕ್ರಿಕೆಟ್ ಇಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಡೋಣ ಅಂತ ನಡ್ಕೊಂಡ್ ಬರ್ತಾ ಇದ್ರೆ ತಿರ್ಗ ಅದೇ ಚಿಲ್ಲರೆ ಹುಡುಗರು ಏನ್ ಮಾಡಿದ್ರು? ಟೆಂಪ್ ಮಾಡ್ಬಿಟ್ರು. ಸರಿ ಇರ್ಲಿ ಅಂತ ಒಂದ್ ಫಾಸ್ಟ್ ಬಾಲ್ ಹಾಕ್ಸ್ಕೊಂಡು ಒಂದ್ ಹೆಲಿಕಾಪ್ಟರ್ ಶಾಟ್ ಎದ್ದೆ ನೋಡಿ. ಬೌಂಡ್ರಿ ಹೊಡೆದ್ರ? ಪೊಲೀಸ್ ನವನ್ ತಲೆ ಬುಳ್ಳೆ ಹೊಡೆದೆ. ಫ್ಯಾಮಿಲಿ ಅಷ್ಟೊಂದು ಆರ್ಥೋಡಾಕ್ಸಾ? ನಮ್ ಫ್ಯಾಮಿಲಿ ಎಲ್ಲ ಆರ್ಥೋಡಾಕ್ಸ್ ಅಲ್ಲ, ನಮ್ಮಪ್ಪ ಅನಕೊಂಡ ಮಾತ್ರ. ಏನೋ ಅನಕೊಂಡ? ಆದ್ರೆ ನೀವು ಹೂಕುಂಡ. ನಾನು ಹೂಕುಂಡ? ನೀವ್ ನಕ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರ. ನಾನು ಇನ್ನೊಂದ್ ವಿಷಯ ಹೇಳ್ತೀನಿ, ಆ ಸ್ಟೋರಿ ಕೇಳಿದ್ರೆ ನೀವ್ ಇನ್ನೂ ಜಾಸ್ತಿ ನಗ್ತೀರ. ಅದು ಇವರು ಕೊನೆಗಳಿಗೆಲ್ಲ ಪೂಜೆ ಮಾಡ್ಸಕ್ ಬಂದ್ರು, ನರಸಿಂಹನೇ ಬಾಗ್ಲ ಹಾಕಿರ್ಬೇಕು, ಫೋನ್ ನಾಟ್ ರೀಚಬಲ್ ಆಗಿದೆ. ಅಪ್ಪಾಜಿ, ನಾನೇ ಬಾಗ್ಲ ಹಾಕಿದ್ದು, ಗೊತ್ತಾಗ್ಲಿಲ್ಲ. Thank you.
ಮಸ್ಕಿಟೋಸ್. ನಿನ್ನ ಕಚ್ಚಿರೋದು ಲೇಡಿ ಮಸ್ಕಿಟೋ ಅಂತ ಗೊತ್ತು. ಆ ಮಸ್ಕಿಟೋ ಹೆಸರು ಲಕ್ಷ್ಮಿ ತಾನೇ? ಓ, ಅದಕ್ಕೆ ಇಷ್ಟೊಂದು ಸಂತೋಷವಾಗಿರೋದು. ಆ ಸಂತೋಷನ ವರ್ಣನೆ ಮಾಡಕ್ಕೆ ಇನ್ನೊಂದು ಹೊಸ ಡಿಕ್ಷನರಿನೇ ಬರೀಬೇಕು. ಅಂದ್ರೆ? ಅಂದ್ರೆ ಇಷ್ಟ ದಿನ ಬರೀ ಕನ್ಸಲ್ಲೇ ಲವ್ ಮಾಡ್ತಾ ಇದ್ದೆ, ಈಗ ಮನಸ್ಸಲ್ಲೂ ಲವ್ ಮಾಡ್ತಾ ಇದ್ದೀನಿ. ಹ್ಮ್, ಆದ್ರೆ ಅದು ಒನ್ ಸೈಡ್ ಲವ್. ಒನ್ ಸೈಡ್ ಲವ್ ಗೆ ಈ ರೇಂಜ್ ಅಲ್ಲಿ ಪೇಪರ್ ಕಿತ್ತಾಕಿದ್ಯಾ? ಇನ್ನೆಲ್ಲಾರು ಟೂ ಸೈಡ್ ಲವ್ ಆಗಿದ್ರೆ ಲವ್. ಅಜ್ಜಿ ಏನ್ರ ಇದೆಲ್ಲ? ಅಜ್ಜಿ ಅದು ಅದು ನಿಂದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳ್ತಾ ಇದ್ಲು. ಲವ್ ಮ್ಯಾರೇಜ್ ಅಂತ ಹೇಳಿದ ತಕ್ಷಣ ಓದೋ ಇರೋ ಪುಸ್ತಕನೇ ಅರ್ಧ ಕೊಟ್ಲು. ಅಜ್ಜಿ ನೋಡು, ತಿರ್ಗಿ ಕೋಪ ಮಾಡ್ಕೊಂತ ಇದ್ದಾಳೆ. ನೋಡ್ತೇನೆ ಅಜ್ಜಿ, ನಿಂದು ಲವ್ ಮ್ಯಾರೇಜ್ ತಾನೇ? ಏಯ್ ಸುಮ್ನೆ ಇರೋ. ನಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅಜ್ಜಿ ಇವನಿಗೂ ಲವ್ ಆಗಿದೆ. ನೋಡೋ, ಮೊದ್ಲೇ ಸಿಂಗಲ್ ಸೈಡ್ ಲವ್ ಅಂತಿದ್ಯಾ? ಮೊದ್ಲು ಹೋಗಿ ನಿನ್ ಲವ್ ನ ಅವಳಿಗೆ ಹೇಳು, ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ಹುಡುಗರು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸರಿ, ಈ ಬ್ರೇಕಿಂಗ್ ನ್ಯೂಸ್ ನ ನಾಳೆನೇ ಹೇಳ್ಬಿಡ್ತೀನಿ. ನಿಮ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ಮೇಲೆ ನನ್ನ ಮಗಳಿಗೆ ಒಳ್ಳೆ ವರ ಸಿಕ್ಕಿದ್ದಾನೆ ಸ್ವಾಮಿ. ಎಲ್ಲ ಸತ್ಯನಾರಾಯಣ ಕೃಪೆ. ಅಂದಾಗೆ ಆ ಹುಡುಗ ಯಾರು? ಇಲ್ಲೇ ಇದ್ದಾನೆ. ರಮೇಶ್ ಅಂತ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಮಗ. ಎಳ್ದಿಸ್ತಿನ ನೋಡ್ತೇನೆ, ಯಾಕೋ ಹಿಂಗಿದ್ಯಾ? ಕಣ್ಣು ನೋಡಿದ ಹುಡುಗಿ ಕಣ್ಣಿಗೆ ಕಾಣಿಸ್ದೆ ಹೋದ್ರೆ ಕಣ್ಣಿಗೆ ಏನು ಅನ್ಸಲ್ಲ. ಆದ್ರೆ ಮನಸ್ಸಿಗೆ ಇಷ್ಟವಾಗಿರೋ ಹುಡುಗಿ ಸಿಕ್ಕದೆ ಹೋದ್ರೆ ತಡ್ಕೊಳಕ್ ಆಗಲ್ಲ ಕಣ. ನಂಬಿದ್ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಸತ್ಯನಾರಾಯಣ ಸ್ವಾಮಿ ರಥ ಮಾಡು, ಸಿಕ್ಕೇ ಸಿಗ್ತಾಳೆ. ದೇವ್ರೇ, ಇಷ್ಟು ದಿನ ನಾನು ಬದುಕೋಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೆ, ಇನ್ನು ಮುಂದೆ ನಾನು ಪ್ರೀತಿಸೋ ಹುಡುಗಿ ನನ್ನ ಬದುಕಲ್ಲಿ ಬರಲಿ ಅಂತ ಪೂಜೆ ಮಾಡ್ತೀನಿ. ನನ್ನ ಲಕ್ಷ್ಮಿನ ಮದುವೆ ಆದರೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತೀನಿ. ದಯವಿಟ್ಟು ಈ ನನ್ನ ಆಸೆನ ಈಡೇರ್ಸಪ್ಪ. ತೂಗಿರೆ ರಂಗನ, ತೂಗಿರೆ ಕೃಷ್ಣನ, ತೂಗಿ ಜೋ ಜೋ ಹಾಡೀರೆ. ತೂಗಿರೆ ರಂಗನ, ತೂಗಿರೆ ಕೃಷ್ಣನ, ತೂಗಿ ಜೋ ಜೋ ಹಾಡೀರೆ, ತೂಗಿ ಜೋ ಜೋ. ನಾರಾಯಣ, ಯಾಕಪ್ಪ ಈಚೀಚೆಗೆ ನೀನು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ರೆನೂ ಮಾಡ್ತಾ ಇಲ್ವಲ್ಲ, ಯಾಕಪ್ಪ? ಏನಾಯ್ತು ಕಂದ? ನರಸಿಂಹ ಏನೋ ಹೇಳ್ದ? ನಾರಾಯಣ, ಅರಮನೆನ ದೂರದಿಂದ ನೋಡಿ ಆನಂದಿಸ್ಬೋದೇ ಹೊರತು ಅದ್ರಲ್ಲಿ ನಾವು ಹೋಗಿ ವಾಸ ಮಾಡಕ್ಕಾಗತ್ತೇನೋ? ದೇವ್ರನ್ನ ನೆನೆಸ್ಕೊಂಡು ಮಲ್ಕೋ, ಎಲ್ಲ ಒಳ್ಳೇದಾಗತ್ತೆ. ತೂಗಿರೆ ರಂಗನ, ತೂಗಿರೆ ಕೃಷ್ಣನ, ತೂಗಿ ಜೋ ಜೋ ಹಾಡೀರೆ. ಓಂ ಮಂಗಳಂ ಭಗವಾನ್ ವಿಷ್ಣು ಮಂಗಳ.
ಅಕಾಲ ಮೃತ್ಯುರ್ಣಂ ಸರ್ವವ್ಯಾಧಿ ವಿನಾಶನಂ ಸಮಸ್ತ ದುರಿತೋಪಶಮನಂ ಸತ್ಯನಾರಾಯಣ ಸ್ವಾಮಿ ಪಾದೋದಕಂ ಪಾವನಂ. ನರಸಿಂಹ, ಪೂಜೆ ಮಾಡಿಸ್ಬೇಕಿತ್ತು. ಎಷ್ಟು ಹೇಳ ನರಸಿಂಹ, ಪೂಜೆ ಅಂತೆ ಮಾಡಿಕೊಡು. ಯಾಕೆ ಅವ್ರ ಹತ್ರ ಹಂಗೆ ನಡ್ಕೊಂಡೆ? ಮತ್ತಿನೇನು, ಮೊದಲೆಲ್ಲ ಅವಳು ದೇವಸ್ಥಾನಕ್ಕೆ ಯಾವಾಗ ಬರ್ತಾಳೋ ಅಂತ ಕಾಯ್ತಾ ಇದ್ದೆ, ಈಗ ಯಾಕಾದ್ರೂ ಬರ್ತಾಳೋ ಅಂತ ಅನಿಸ್ತಾ ಇದೆ. ದೇವ್ರ ಮೇಲೆ ಭಾರ ಹಾಕಿದೆಯಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ದೇವ್ರ ಮೇಲೆ ಭಾರ ಹಾಕಿದ್ದಕ್ಕೆ ಕಣೋ ಇವತ್ತು ನನ್ನ ಹೃದಯ ಭಾರವಾಗಿರೋದು ನಿನ್ಗೆ ಅರ್ಥ ಆಗಲ್ಲ. ಅವಳು ಇಲ್ದಿರೋ ನನ್ನ ಜೀವನ, ದೇವ್ರು ಇಲ್ದಿರೋ ಗರ್ಭಗುಡಿ ಇದ್ದಂಗೆ. ನಾನು ಅವಳನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಒಂದೇ ಒಂದು ಅವಕಾಶನೂ ಕೊಡಲಿಲ್ಲ ನಿನ್ನ ದೇವರು. ಇವತ್ತಾಗಲೇ ಅವಳು ಬೇರೆಯವ್ರು ಸ್ವತ್ತಾಗಿದ್ದಾಳೆ, ಎಲ್ಲಿದ್ದಾನೆ ನಿನ್ನ ದೇವರು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಒಂದು ವೇಳೆ ಅವಳು ನನ್ಗೆ ಸಿಗ್ಲಿಲ್ಲ ಅಂತಂದ್ರೆ, ಇಷ್ಟು ದಿನ ಸ್ನಾನ ಮಾಡ್ತಾ ಇದ್ದಿದ್ದ ಕಲ್ಯಾಣಿ ಮುಂದೆ ನನ್ನ ಸಾವಿಗೆ ಸಾಕ್ಷಿ ಆಗುತ್ತೆ. ಮದುವೆ ಇನ್ವಿಟೇಷನ್ ಸ್ಯಾಂಪಲ್ ಬಂದಿದೆ, ಚೆನ್ನಾಗಿದೆಯಾ ನೋಡು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಗೊಳ್ಳಿ. ಯು ನೋ ಸಮಥಿಂಗ್, ಆ ದೇವಸ್ಥಾನದ ಪುರೋಹಿತ ನಾರಾಯಣ ನನ್ನ ಲವ್ ಮಾಡ್ತಾ ಇದ್ದಾನಂತೆ. ಏನಾಯ್ತು ಪ್ರಸಾದ? ಖಾರ ಆಯ್ತು. ಈ ವಿಷಯ ನಾನು ನನ್ನ ಹತ್ರ ಹೇಳ್ಕೊಳಕ್ ಆಗದೆ ಅವನ್ ಫ್ರೆಂಡ್ ಹತ್ರ ಹೇಳ್ಕೊತಾ ಇದ್ದ. I just can't believe it. ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ದಾನಂತೆ. He's so funny ಗೊತ್ತಾ, ಅವನ್ ಮಾತ್ ಕೇಳಕ್ಕೆನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸುತ್ತೆ. Once we were locked alone in the temple ಗೊತ್ತಾ, ಸಪೋಸ್ ನಿಮ್ ಪ್ರಪೋಸಲ್ ಬರ್ತಾ ಇರ್ಲಿಲ್ಲ ಅಂದ್ರೆ ನಾನೇ ಅವನಿಗೆ ಪ್ರಪೋಸ್ ಮಾಡ್ಬಿಡ್ತಾ ಇದ್ದೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರೋದ್ ಬಿಟ್ಟು ದೇವಸ್ಥಾನಕ್ಕೆ ಬರೋ ಹುಡುಗಿರ್ಗೆಲ್ಲ ಲೈನ್ ಹೊಡಿತ್ಯಾ? ಮುಂದೆ ಆ ಜುಟ್ಟು ಪೂಜಾರಿಗೆ ನೀನೇ ಪ್ರಪೋಸ್ ಮಾಡಿದ್ರು ಅವನ್ ನಿನ್ನ ಲವ್ ಮಾಡಲ್ಲ. ಒಂದ್ಸರಿ ಅಂದು ಆಗಿರೋದು ಅದನ್ನ ನಂದು ಅನ್ಕೊಂಡ್ರೆ ಯಾವತ್ತಿದ್ರು ನಂದೇ. ಅವ್ನು ಲವ್ ಮಾಡ್ತಾ ಇದ್ದಾನೆ ಅಂದಿದ್ದಕ್ಕೆ ಹೊಡೆದು ಬಿಟ್ರ? ತಾಯ್ತಿರಲ್ಲ, ಖುಷಿ ಪಡು. ನೀವ್ ಇಷ್ಟು ಪೊಸೆಸಿವ್ ಅಂತ ಗೊತ್ತಿರ್ಲಿಲ್ಲ, ಮದ್ವೆಕ್ಕಿಂತ ಮುಂಚೆ ಗೊತ್ತಾಯ್ತಲ್ಲ, ತುಂಬಾ ಒಳ್ಳೇದಾಯ್ತು. ನಿಮ್ ಡ್ಯಾಡಿ ನಮ್ ಡ್ಯಾಡಿ ಬಿಸ್ನೆಸ್ ಪಾರ್ಟ್ನರ್ಸ್, ನಾವ್ ಯಾವತ್ತಿದ್ರು ಲೈಫ್ ಪಾರ್ಟ್ನರ್ಸ್. ನ
ನಮ್ಗೆ ಗೊತ್ತಿರೋರೇ ಇದೆಲ್ಲ ಮಾಡಿದ್ದಾರೆ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಡ್ಯಾಡಿ, ನಾನು ರಮೇಶನ್ ಮದ್ವೆ ಆಗಲ್ಲ. ಏನಮ್ಮ ಇದು, ಮದ್ವೆ ಎಲ್ಲ ಫಿಕ್ಸ್ ಆದ್ಮೇಲೆ ಈಗ ಈ ರೀತಿ ಹೇಳ್ತಾ ಇದೀಯಾ? ನಿಮಗೇನು ಗೊತ್ತಿಲ್ಲ ಡ್ಯಾಡಿ, ಹಿ ಇಸ್ ನಾಟ್ ಎ ನೈಸ್ ಗಾಯ್. ಅವನ ಮದ್ವೆ ಆದ್ರೆ ನಾನು ಸಂತೋಷವಾಗಿರಲ್ಲ. ಅಳಬೇಡ ಅಳಬೇಡ, ನಿನ್ ಸಂತೋಷನೇ ನನ್ ಸಂತೋಷ. ನಿನ್ ಮನಸ್ಸಲ್ಲಿ ಬೇರೆ ಯಾವ್ದಾದ್ರು ಹುಡುಗ ಇದಾನ? ಕಾಫಿ ಚಿಕ್ಕ ಲೋಟದಲ್ಲಿ ಕೊಟ್ರು ಎಷ್ಟೊಂದು ರುಚಿಯಾಗಿತ್ತಲ್ವಾ? ಮನೆ ಹಳೇದಾದ್ರೂ ಪ್ರಶಾಂತವಾಗಿದೆ, ತುಂಬಾ ಶಾಂತಿ ಇದೆ. ಏರ್ ಕಂಡೀಷನೇ ಬೇಡ ಅಲ್ವಾ? ನೀವು ಬಂದಿದ್ದ ವಿಷಯ ನಮಗೆ ಗೊತ್ತಾಗ್ಲಿಲ್ಲ. ಅದು ನಿಮ್ಮ ಮಗನು ನನ್ನ ಮಗಳು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ನೀವು ಬ್ರಾಹ್ಮಣರಾ? ಹಾಗಾದ್ರೆ ನಿಮ್ ಮಗಳಿಗೆ ಬೇರೆ ಹುಡುಗನ್ ನೋಡಿ ಮದುವೆ ಮಾಡಿ. ನನ್ನ ಮನೆಗೆ ಸೊಸೆ ಆಗಿ ಬರೋದಕ್ಕೆ ನನಗಿಷ್ಟ ಇಲ್ಲ. ಯಾಕೆ ಸ್ವಾಮಿ, ನನ್ನ ಮಗಳಿಗೆ ಏನ್ ಕಮ್ಮಿ ಆಗಿದೆ? MBA ಓದಿದ್ದಾಳೆ, ಕೂತು ತಿಂದ್ರು ಕರೆದೇ ಇರೋಷ್ಟು ಆಸ್ತಿ ಇದೆ. ಹೌದು ಸ್ವಾಮಿ, ನಾವು ಚಿಕ್ಕ ಲೋಟದಲ್ಲೇ ಕಾಫಿ ಕುಡಿಯೋದು, ಹಳೆ ಮನೆಯಲ್ಲೇ ವಾಸ ಮಾಡೋದು, ಹಳೆ ಚಾಪಲ್ಲೇ ಮಲ್ಕೊಳ್ಳೋದು. ನಿಮ್ಮ ಶ್ರೀಮಂತಿಕೆ ಇಲ್ಲಿ ತೋರ್ಸಕ್ ಬರಬೇಡಿ. ನೀವು ಅಪಾರ್ಥ ಮಾಡ್ಕೋತಾ ಇದ್ದೀರಾ ಸ್ವಾಮಿ? ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬಾಗಿಲ ಆ ಕಡೆ ಇದೆ, ನಿಮ್ ಸಂಬಂಧ ನನಗೆ ಬೇಕಾಗಿಲ್ಲ, ದಯವಿಟ್ಟು. ನಿಂತ್ಕೊಳ್ಳಿ, ಇವ್ರು ಮಾಡಿದ್ ಸರಿಯೇನಮ್ಮ? ಅಷ್ಟು ದೊಡ್ಡ ಶ್ರೀಮಂತರು ನಮ್ಮ ಅಂತಸ್ತು ನೋಡದೆ ಹೆಣ್ ಕೊಡ್ತೀವಿ ಅಂತ ಮನೆಗೆ ಬಂದ್ರೆ ಜಾತಿ ಜನವಾರ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಅವಮಾನ ಮಾಡಿ ಕಳಿಸಿದಾರಲ್ಲ, ಇದು ನ್ಯಾಯನ? ಸುಮ್ನೆ ಇದೆಯಲ್ಲ, ಏನಾದ್ರೂ ಮಾತಾಡಮ್ಮ, ನೀನಾದ್ರೂ ಹೇಳಜ್ಜಿ. ಈ ಕಾಲದಲ್ಲೂ ಜಾತಿ ಕುಲ ಗೋತ್ರ ಅಂತ ಸಾಯ್ತಾ ಇದಾರಲ್ಲ, ಇವ್ರಿಗೇನ್ ಹೇಳಿ? ಸಾಕು ನಿಲ್ಸು. ಕಾಲ ಬದಲಾಗಿದ್ರು ಕುಲ ಬಂದಾಗಿಲ್ಲ. ನಮ್ಮ ಮನೆಯಲ್ಲಿ ಮದುವೆ ಆಗೋ ಹೆಣ್ಣು ಮಗಳಿದ್ದಾಳೆ, ನಮ್ಮ ಮನೆಯಲ್ಲಿ ಬೇರೆ ಜಾತಿ ಹೆಣ್ಣು ತಂದ್ರೆ ನಮ್ಮ ಮನೆ ಹುಡುಗಿನ ಮದುವೆ ಆಗೋದು ಯಾರು? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ ಲಕ್ಷ್ಮಿಯ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಬೆಂಕಿ ಬಿತ್ತು ನಿನ್ನ ಪ್ರೀತಿಗೆ. ನಾನು ನನ್ನ ಸಂಪ್ರದಾಯ ಕುಟುಂಬ ನಂಬಿದಿಸ್ತೀನಿ.
ಇಷ್ಟು ವರ್ಷ ನೀವು ತೋರಿಸಿರೋ ಪ್ರೀತಿ ಏನು ಅಂತ ನಾನು ನೋಡಿದ್ದೀನಿ. ನೀವು ಕೊಟ್ಟಿರೋದು ಬರೀ ಹರಕಲ್ ಪಂಚೆ ಹರಿದೋಗಿರೋ ಅಂಗಿ ಈ ಜನವಾರ ಅಷ್ಟೇ. ನಿನಗೆ ನಾನು ಮುಖ್ಯ ಅನ್ನೋ ಆಗಿದ್ರೆ ನೀನು ಆಸ್ತಿ ಅಂತಸ್ತು ಅವಳ ಪ್ರೀತಿನೇ ಮುಖ್ಯ ಆಗೋಗಿದ್ರೆ ನೀನಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಏನ್ ಬೇಕಾಗಿತ್ತು? ಶಾಸ್ತ್ರ ಪುರಾಣ ಪೂಜೆ ಪುನಸ್ಕಾರಗಳನ್ನೇ ನಂಬ್ಕೊಂಡಿರೋ ನಮ್ ತಂದೆ ನಿಮ್ ದೊಡ್ಡತನ ಅರ್ಥ ಮಾಡ್ಕೊಳಕಾಗದೆ ನಿಮ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ರು. ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಸರ್. ನಿಮ್ ಮಗಳ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವಳಿಂದ ನನ್ ಬದುಕಿರಕ್ಕಾಗಲ್ಲ ಸರ್. ಅವಳಿಗೋಸ್ಕರ ನಾನು ಮನೆ ಬಿಟ್ಟು ಬಂದಿದ್ದೀನಿ ಸರ್. ಸರ್ ಪ್ಲೀಸ್ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ನಮ್ಮ ಪ್ರೀತಿನ ದೂರ ಮಾಡಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್, ಸರ್. ನನ್ನ ಮಗಳು ಯಾವತ್ತೂ ತಪ್ಪು ಮಾಡಲ್ಲ. ಅವಳ ನಿರ್ಧಾರ ಸರಿಯಾಗೇ ಇರುತ್ತೆ. ಇಂಥ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಬೇಕಾ? ಅಯ್ಯೋ, ದೇವ್ರು ಉಂಗ್ರ ಬಿಸಾಕ್ಬಿಟ್ರಲ್ಲ. ಅದು ಬರೀ ಉಂಗ್ರ ಕಣೆ, ಈಗ ಯಾಕೆ ದೇವ್ರು? ನಿನ್ ನಿಜ ಗೊತ್ತಾ, ಪತಿಯೇ ಪ್ರತ್ಯಕ್ಷ ದೈವ. ಸರ್ವರಿಗೂ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುವ ನಾನು, ನಿನಗೆ ಡಿಸ್ಟರ್ಬೆನ್ಸ್? ಇರ್ಲಿ ಇರ್ಲಿ. ಲವ್ ಮಾಡ್ತಾ ಇದೀನಿ ಅಂತ ಗೊತ್ತಾಗಿದ್ದಕ್ಕೆ ಹಂಗ ಹೊಡೆದಲ್ಲ, ಇವತ್ತು ಅವಳು ನನ್ನ ಹೆಂಡತಿ. ಏನೋ ಮಾಡ್ಕೊಂಡೆ? ಜಗಳ ಬಿಡಿಸಕ್ ಬಂದು ನನಗೆ ಹೊಡೆದು ಬಿಟ್ಟೆ ಅಲ್ಲ. ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಟ್ರೀಟ್ಮೆಂಟ್ ಆಗಿರ್ಲಿ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಏನ್ ಬೇಕಾದ್ರೂ ಮಾಡ್ಬೋದು.
ಅಳಿಯಂದ್ರೆ ಅಳಿಯಂದ್ರೆ ಓ ನೀವೆಲ್ಲಿದ್ರ ತಗೊಳ್ಳಿ ಮಾಮ. ಇದು ನವ ದಂಪತಿಗಳಿಗೆ ಹೊಸ ಕಾರು, ಕ್ರೆಡಿಟ್ ಕಾರ್ಡ್. ಮಾವ ಹೇಳಿ ಹೇಳಿ. ನೀವಿಬ್ರು ನನಗೆ ಎರಡು ಕಣ್ಣಿದ್ದಾಗೆ, ನೀವಿಬ್ರು ಸಂತೋಷವಾಗಿ ಜೀವನ ಮಾಡಬೇಕು ಅಷ್ಟೇ ನನಗೆ. ಥ್ಯಾಂಕ್ಸ್ ಡ್ಯಾಡಿ. ದೇವಸ್ಥಾನನ ಇಲ್ಲಿಗೆ ಕರ್ಕೊಂಡ್ಬಂದೆ. ಅದಕ್ಕೆ ಹೇಳೋದಿಲ್ಲ ಕರ್ಕೊಂಡ್ ಬರ್ಬೇಡ ಅಂತ. ಶಾಸ್ತ್ರಿಗಳೇ, ಸರ್ವನಾಶ ಆಗೋಗು ಅಂತ ಬೈದು ಮನೆಯಿಂದ ಆಚೆ ಹಾಕಿದ್ರಲ್ಲ, ಇನ್ಮೇಲೆ ಯಾವತ್ತೂ ಯಾರಿಗೂ ಶಾಪ ಹಾಕ್ಬಿಡಿ, ನಂತರ ಉದ್ಧಾರ ಆಗ್ಬಿಡ್ತಾರೆ. ನೀವಿನ್ನೂ ಅದೇ ಹಳೆ ರೇಷನ್ ಕಾರ್ಡ್ ರೇಂಜ್ ಅಲ್ಲೇ ಬದುಕ್ತಾ ಇದ್ದೀರಾ. ನಾನು ಹತ್ತು ಕ್ರೆಡಿಟ್ ಕಾರ್ಡ್ಗಳು ಇಟ್ಕೊಳ್ಳೋ ರೇಂಜಿಗೆ ಬನ್ನಿ. ನೀವು ಭಗವಂತ ಭಗವಂತ ಅಂತಲೇ ಇದ್ರೆ ನಂತರ ಯಾವತ್ತೂ ಶ್ರೀಮಂತ ಆಗಕ್ಕಾಗಲ್ಲ. ಜಸ್ಟ್ ಎ ಮಿನಿಟ್. ಒಂದ್ ತಿಂಗಳು ಪೂಜೆಗೆ ರಜೆ ಹಾಕಿ ರಾಯಲ್ ಆಗಿ ಬದುಕಿ. ನೀನಾದ್ರೂ ಹೇಳು ಏನಾಯ್ತು ಅಂತ. ನಾರಾಯಣ ಆ ಗುಡಿಗೆ ಬಂದಿದ್ದ, ಅಪ್ಪಾಜಿ ಬೇಜಾರಾಗತ್ತಾರ ಮನೆ ಇಟ್ಕೊಂಡ. ಮತ್ತಿನೇನು, ಕೋಟಿ ಗಟ್ಟಲೆ ದುಡ್ಡು ಇಟ್ಕೊಂಡು ದೇವ್ರ ಪೂಜೆ ಮಾಡಕ್ಕಾಗತ್ತಾ? ಓಹೋ, ಈ ದೇವ್ರ ಮುಂದೆ ಆ ದೇವ್ರ ಹೇಗಪ್ಪ ನೆನಪಾಗ್ತಾನೆ? ಹೌದು, ಅದೇನೋ ಕೋಟಿ ಕೋಟಿ ಅಂತಿದ್ಯಲ್ಲ, ಯಾರ ದುಡ್ಡು? ನಂದೇ ದುಡ್ಡು. ಅಲ್ಲೆಲ್ಲ ಮಾತಾಡ್ಕೊತಾ ಇದ್ರು ಮಾವನ್ ದುಡ್ಡಲ್ಲಿ ಮೋಜ್ ಮಾಡ್ತಾವನೆ ಅಂತ. ಯಾರು ಯಾರು ಹೇಳಿದ್ದು? ಗಲ್ಲಿ ಗಾಸಿಪ್ ಇದ್ರು ಇರ್ಬೋದು ಬಿಡು. ಸಿಲ್ಲಿ ಪೀಪಲ್. ಏನ್ರಿ
ಒನ್ ಅಡ್ವೈಸ್, ಮಾವನ ದುಡ್ಡಲ್ ಮಜಾ ನೋ ಫನ್, ಓನ್ಲಿ ಡಾನ್ಸಿಂಗ್ ಲೂಸಿಂಗ್. ಲಕ್ಷ್ಮಿ, 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 ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು. ಹೊಸ ಬಿಸ್ನೆಸ್? ನಮ್ಗೇನ್ರಿ ಕಮ್ಮಿ ಆಗಿದೆ? ಅಪ್ಪಂದ ಬಿಸ್ನೆಸ್ ಇದೆಯಲ್ಲ, ಅದನ್ನ ನೋಡ್ಕೊಂಡೇ ಸಾಕಾಗಿದೆ. ಯಾಕೆ? ನಿನ್ ಗಂಡ ಅವನ್ ಕಾಲ್ ಮೇಲೆ ಅವ್ನು ನಿಂತ್ಕೊಳ್ಳೋದು ನಿನ್ಗೆ ಇಷ್ಟ ಇಲ್ವಾ? ನಿಮ್ ಕಾಲ್ ಮೇಲೆ ನೀವ್ ನಿಂತ್ಕೊಂಡಿದ್ದೀರಾ? ಜೋಕ್ ಮಾಡ್ಬೇಡ, ಐ'ಮ್ ಸೀರಿಯಸ್. ಕಂಡು ಕಂಡು ಅವರೆಲ್ಲ ನನ್ನ ಕಾಲ್ ಬಗ್ಗೆ ಆಡ್ಕೊಳಂಗಾಗಿದೆ. ಏನ್ ಮಾತಾಡ್ತಾ ಇದೀರಾ ನೀವು? ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು ಅಷ್ಟೇ. ಆಯ್ತು, ಅಪ್ಪ ಬಂದ್ಮೇಲೆ ಮಾತಾಡ್ತೀನಿ. ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನಾನೇ ನಿಮ್ಮ ಹಳೆ ಮಗ, ಹೊಸ ಗೆಟಪ್ ನಲ್ಲಿ ನಾರಾಯಣ ಅಲ್ಲ, ನಾನಿ. ಅಣ್ಣ, ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ನಾನಿ ಫೈನಾನ್ಸ್. ನಾಳೆನೇ ಇನಾಗ್ರೇಷನ್, ನೀವೆಲ್ಲ ಬರ್ಬೇಕು. ಯಾಕೆ ಸೈಲೆಂಟ್ ಆಗಿದ್ದೀರಾ? ನನ್ನ ಜೊತೆ ಯಾವುದೇ ರೀತಿ ಸಂಬಂಧ ಇಟ್ಕೋಬಾರ್ದು ಅಂತ ಈ ಮನೆ ಯಜಮಾನ ಹೇಳಿದನ? ಅದೇ ಹಳೆ ಮನೆ, ಹಳೆ ಜನ, ಅದೇ ಹಳೆ ಬುದ್ಧಿ. ಅವರಂತೂ ಉದ್ಧಾರ ಆಗಲ್ಲ, ನೀವು ಈ ಬಡತನ ಬಿಟ್ಟು ಮೇಲಕ್ಕೆ ಬರಲ್ಲ. ಏನೋ ಕರಿಬೇಕಲ್ಲ ಅಂತ ಕರಿತಾ ಇದ್ದೀನಿ, ಬರೋದು ಬಿಡೋದು. ನಮ್ ಕಾರ ಅಣ್ಣ ಇದು? ಅಲ್ಲ, ನನ್ ಕಾರು. ಹಲೋ ನಾರಾಯಣಪ್ಪ, ವೆಲ್ಕಮ್. ಹೆಸರು ಚೇಂಜ್ ಆಗಿದೆ? ಲೈಫೇ ಚೇಂಜ್ ಆಗಿದೆ.
ನಾನಿ ಫೈನಾನ್ಸ್ ನಾನು ನಿಮಗ್ ಕೊಡೋದೆ ನಾನಿ ಫೈನಾನ್ಸ್. ನಿಮ್ಗೆ ಏನಾದ್ರು ಫೈನಾನ್ಸ್ ಬೇಕಿದ್ರೆ ಜಸ್ಟ್ ಒನ್ ಕಾಲ್. ನನ್ಗೂ ಫೈನಾನ್ಸ್ ಮಾಡ್ತೀಯಾ? ಅಫ್ ಕೋರ್ಸ್. ಈಗ ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ, ಯಾರಿಗೆ ಬೇಕಾದ್ರೂ ಫೈನಾನ್ಸ್ ಮಾಡ್ಬೋದು. ಅಲ್ಲ ನಾನು ನೋ ಕ್ವೆಶನ್ಸ್. ನಿಮ್ಗೊಂದು ಅಡ್ವೈಸ್, ನಾವು ಪಬ್ಗೆ ಬರೋದು ಮಜಾ ಮಾಡಕ್ಕೆ, ಬಿಟ್ಟು ಅಡ್ವೈಸ್ ಮಾಡಕ್ಕೆ. ಯಾವ ಬಿಸ್ನೆಸ್ ಅಂದ್ರಿ? ಇರಿಡಿಯಂ ಬಿಸ್ನೆಸ್. ಇರಿಡಿಯಂ? ಹ್ಞೂ ಸರ್. ಅದೇ ದೇವ್ತಾನ ಗೋಪುರದ ಮೇಲಿರೋ ಕಳಿಸಕ್ಕೆ ಸಿಟ್ಟೊಡ್ದಾಗ ಅದ್ರಲ್ಲಿ ಸಿಗುತ್ತಲ್ಲ, ಅದು ಇರಿಡಿಯಂ. ಪಾಯಿಂಟ್ಗೆ ಬನ್ನಿ ಸರ್. 500 crore rupees ಬಿಸ್ನೆಸ್ ಸರ್. ಸರ್ 100 crore ಇನ್ವೆಸ್ಟ್ಮೆಂಟು, ನಾವು 4 20-20 crore ಆಗ್ತಾ ಇದೀವಿ. ಅಲ್ಲಿ 80 crore ಆಯ್ತು, ನೀವು ಒಂದು 20 crore ಹಾಕ್ಬಿಟ್ರೆ 100 crore ಆಗುತ್ತೆ. ಆ 100 crore ಈ ಇರೇಡಿಯಂನ ತಗೊಂಡು ಫಾರಿನ್ ಬಯರ್ಸ್ಗೆ ಸೇಲ್ ಮಾಡ್ಬಿಟ್ರೆ ಸರ್ 500 crore ಲಾಭ ಸರ್. 20 crore 80 crore ಲಾಭ ಸಿಗುತ್ತೆ. ಇದ್ರಲ್ಲಿ ಏನು ರಿಸ್ಕ್ ಇಲ್ಲ ತಾನೆ ಸರ್? ಇದು ಲೀಗಲ್ ಸರ್. ಮಾಡ್ಬೇಕು ಅಂತಾರೆ ಏನಿಲ್ಲ ಸರ್, ನೀವು ಒಪ್ಕೊಂಡ್ಬಿಟ್ರಿ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ ಸರ್. 20 crore ಹಾಕಿದ್ರೆ 80 crore ಲಾಭ. ನನ್ನ ಕಡೆಯಿಂದ ಡೀಲ್ ಓಪನ್. ರಾಜ 20-100, 100-200, 1000-1000 crore ನಾನೇ ರಾಜ, ನಮ್ಮ ಒನ್ ಬಿಸ್ನೆಸ್ ಮ್ಯಾನ್. ಏನಾಯ್ತು? ಇಲ್ಲ ರೀ, ಅಪ್ಪನಿಗೂ ಹೇಳ್ದೆ, ಆಸ್ತಿ ಪತ್ರ ಎಲ್ಲ ಅಡ ಇಟ್ಟು 20 crore ಇನ್ವೆಸ್ಟ್ ಮಾಡಿದೀರಾ. ನೀವು ಹೇಳ್ದಂಗೆ ನಿಜವಾಗ್ಲೂ 100 crore ಬರತ್ತಾ? 100%. ಇದರಲ್ಲಿ 100 crore ಇದೆ ನೋಡು. ಫೋನ್ ರಿಂಗ್ ಆಗ್ತಾ ಇದೆ, ನಾನು ಹೇಳಿದ ಸತ್ಯ. ಬೇರೆ 100 crore ಡೀಲ್ ಇರಬೇಕು. ಹಲೋ, ಕಾಂಗ್ರಾಚುಲೇಷನ್ಸ್. ಕಾಂಗ್ರಾಚುಲೇಷನ್ಸ್ ಯಾಕೆ? ಯಾರು ನೀವು? ನಾನು ಯಾರು ಅನ್ನೋದು ಆಗಿರ್ಲಿ, 20 crore ಲಾಸ್ ಮಾಡ್ಕೊಂಡು ಹೆಂಡತಿ ಎದುರುಗಡೆ ಬಿಲ್ಡಪ್ ತಗೋತಾ ಇದ್ದೀನಿ. ಹೋಗ್ಲಿ, ಆ ಪೆಟ್ಟಿಗೆ ಒಳಗೆ ಏನಿದೆ ಅನ್ನೋದನ್ನ ಆದರೂ ನೋಡಿದ್ಯಾ? ಲಾಸ್ ಮಾಡ್ಕೊಂಡ? ಯಾರು ನೀವು? ಹಲೋ ಹಲೋ, ಹಲೋ, ನಿಮ್ಮ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸತ್ಯನಾರಾಯಣ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸಂತೋಷ ಸಂತೋಷ. ಆಟೋ ಕಾಸಿದೆಯಾ? ಆಟೋ ಕಾಸ? ಯಾಕೆ? ಯಾಕೆಂದ್ರೆ ನಾಳೆಯಿಂದ ಆಟೋದಲ್ಲಿ ಬಸ್ಸಲ್ಲಿ ಓಡಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಲ್ಲ, ಅದಕ್ಕೆ. ಏನ್ರಿ ಹೇಳ್ತಾ ಇದ್ದೀರಾ? ಯಾರು ನೀವು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಮನೆಯಡಿ ಅಂತ ಏನ್ ಮನೆ ಹಾಳು ಕೆಲಸ ಮಾಡಿದ್ದಾರೆ ಅನ್ನೋದೇ ಮುಖ್ಯ. ಬಳಿ ಅಂದ್ರ ಏನ್ ಮಾಡಿದ್ದಾರೆ? ಮಂಜು ಗಾಡಿ ತೆಗಿ. ಏನಾಯ್ತ್ರಿ? ನನ್ನ ಜೊತೆ ಬಿಸ್ನೆಸ್ ಡೀಲ್ ಮಾಡಿದವ್ರು ಎಲ್ಲರೂ ಫೋನು ಸ್ವಿಚ್ ಆಫ್, ನಾಟ್ ರೀಚೇಬಲ್. ನಂಗೆ ಹುಚ್ಚಿ ಹಿಡಿತಾ ಇದೆ. ಹಾಗಾದ್ರೆ ನೀವು ಬಿಸ್ನೆಸ್ ಹಾಕಿದ್ದು 20 crore? ಮಣ್ಣು ಪಾರಾಗೋಯ್ತಮ್ಮ. ಮಾವ ಅದು ನೀನು ಒಂದು ಮಾತಾಡ್ಬಿಡ್ದೆ ನೀನು, ನೀನಿಂತ ಅಯೋಗ್ಯ ಅಂತ ನನಗೆ ಗೊತ್ತಿರ್ಲಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿನ ಪ್ರೀತಿ ಮಾಡಿದ್ರು ನನ್ನ ಮಗಳೊಂದ ಕಾರಣಕ್ಕೆ ನಾನು ಅವಳಿಗೆ ಮಜೆ ಮಾಡಿದೆ, ಅದು ನನ್ನ ತಪ್ಪು. ಯಾವುದನ್ನ ಕರ್ಕೊಂಡ್ಬಂದು ಸಿಂಹಾಸನದಲ್ಲಿ ಕೂರಿಸಿದ್ರೆ ಹೇಸಿಗೆ ಮಾಡ್ದೆ ಬಿಡುತ್ತಾ? ಸಾಕು, ನಿಲ್ಸಿ. ಬಾಯಿ ಬಂದಂಗೆಲ್ಲ ಮಾತಾಡಬೇಡಿ.
ಹೌದು ಬಿಸ್ನೆಸ್ ಮಾಡಿದೆ ಲಾಸ್ ಆಯ್ತು, ಏನ್ ಮಾಡಕ್ಕಾಗುತ್ತೆ? ಲಾಭ ಬಂದ್ಬಿಟ್ಟಿದ್ರೆ ಎಣಿಸ್ಕೊಂಡ್ಬಿಡ್ತಾ ಇದ್ರಲ್ಲ. ಬಂದ್ ಬಿಟ್ಟಿದ್ರೆ ಬರ್ಲಿಲ್ವಲ್ಲ, ಒಂದು ರೂಪಾಯಿನ ಎರಡು ರೂಪಾಯಿನ ಇಪ್ಪತ್ತು ಕೋಟಿ ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನ? ಇಲ್ಲ, ನಿಮ್ ತಾತ ತಂದು ಕೊಡ್ತಾರೆ. ರೀ, ನೀನ್ ಬಾಯ್ ಮುಚ್ಚೆ. ನಮ್ಮ ಅಪ್ಪನ ಜೊತೆ ಇಷ್ಟು ಕೆಟ್ಟದಾಗ ಬಿಹೇವ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ಇಡೀ ತರ ಸಾಕಿರೋ ನನ್ನ ಮಗಳಿಗೆ ನನ್ನ ಕಣ್ಣು ಮುಂದೆನೆ ಕೈ ಮಾಡ್ತಿದ್ಯಾ? ಇನ್ನು ಒಂದು ಕ್ಷಣ, ಒಂದು ಕ್ಷಣ ನನ್ನ ಮನೆಯಲ್ಲಿ ಕುಡಿದು ಗೆಟ್ ಔಟ್ ಔಟ್ ಐಸೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾರಾಯಣಪ್ಪ, ಯಾಕಪ್ಪ ಇಲ್ಲಿ ಮಲ್ಕೊಂಡಿದ್ಯಾ? ನಾನು ಯಾರಿಗೂ ಬೇಡ, ನನಗೆ ಮನೆ ಇಲ್ಲ, ಅದಕ್ಕೆ ಇಲ್ಲಿದ್ದೀನಿ. ಯಾಕೆ ನಿನಗೆ ಮನೆ ಇಲ್ವಾ? ನಾನು ಎಲ್ಲಿದ್ದೀನೋ ಅಲ್ಲೇ ನನ್ನ ಮನೆ. ಓ, ಈ ಜಾಗ ಬೇಕು ಅಂತಾನೆ? ಯೋ ವಾಗ ಯೋ ಹೋಗ್ತೀನಿ. ನಿಮ್ಗೆ ನನ್ನ ಸಹಾಯ ಏನಾದರೂ ಬೇಕಾ? ನನಗೆ ಯಾರ ಸಹಾಯನೂ ಬೇಡ, ಜಸ್ಟ್ ಗೆಟ್ ಲಾಸ್ಟ್. ಆಭರಣಗಳೆಲ್ಲ ಕಳವಾಗಿದೆ. ಈ ಯಾರಪ್ಪ ಮಾಡಿರೋದು ಇಂಥ ಪಾಪದ ಕೆಲಸನ? ಏನಪ್ಪ ಇದೆಲ್ಲ? ಏನೋ ಇದನ್ನ ಕಟ್ಟಾಪಟ್ಟೆ ಬಿಡ್ಬಿಟ್ಟಿದೆ. ಸರ್, ನನ್ನ ಮೊಮ್ಮಗ ಏನ್ ತಪ್ಪಾಡಿದಾನೆ ಅಂತ ಇಷ್ಟು ಹೊಡೆದಿದ್ದೀರ ಸರ್? ಅವನೇನಾದ್ರು ದೇವಸ್ಥಾನದ ಒಡಬೇಕಂತಿದ್ರೆ ಊರ್ ಬಿಟ್ಟು ಹೊಟ್ಟೋಗ್ತಾ ಇದ್ದ, ಅದ್ ಬಿಟ್ಬಿಟ್ಟು ಕುಡ್ದ್ಯಾಕ ಸರ್ ರಸ್ತೆಯಲ್ಲಿ ಬಿದ್ದಿರ್ತಾ ಇದ್ದ? ಸರ್, ನಿಮಗೆ ಕೈ ಮುಗಿದ್ ಬೇಡ್ಕೊಳ್ತೀನಿ, ನನ್ನ ಮೊಮ್ಮಗನ್ನ ಬಿಟ್ಬಿಡಿ ಸರ್. ನಿಮ್ ತಮ್ಮ ಯಾತೀನಿ ಬಿಟ್ಬಿಡಿ ಸರ್. ಫೋರ್ ನಾಟ್ ಒನ್ ಅವನು ಬಿಟ್ಕಳ್ಸಯ್ಯ, ಅವನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾರಾಯಣ, ನಾರಾಯಣ, ಸಮಾಧಾನ ಮಾಡ್ಕೊಳು ನಾರಾಯಣ. ಏನೋ ಗೊತ್ತಿಲ್ಲ ಅಜ್ಜಿ, ನಾನೇನು ತಪ್ಪು ಮಾಡ್ದಿದ್ರು ಎಲ್ಲ ನನ್ನ ಮೇಲೆ ಬರ್ತಾ ಇದೆ. ನಾನು ದೇವಸ್ಥಾನಕ್ಕೆ ಬಂದಿಲ್ಲ, ಇನ್ ಕಳ್ತಾನೆ ಎಲ್ಲಿಂದ ಮಾಡ್ಲಿ? ನಾರಾಯಣ, ನರಸಿಂಹ ಹೇಳ್ದ ಲಕ್ಷ್ಮಿ ನಾನು ನಿನ್ ಮದ್ವೆ ಆದ್ರೆ ಸತ್ಯನಾರಾಯಣ ವ್ರತ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ಯಂತೆ. ಮಾಡ್ದೇನೋ ಹೇಳು. ಅಲ್ಲ ಕಣು, ಮನುಷ್ಯಗ್ ಮಾತು ಕೊಟ್ಟು ನಡ್ಸ್ಕೊಳ್ದೆ ಹೋದ್ರೆ ಪಾಪ ಸುತ್ಕೊಳತ್ತೆ ಅಂತ ಹೇಳ್ತಾರೆ. ಹತ್ತದಲ್ಲಿ ನೀನು ದೇವ್ರಿಗೆ ಮಾತು ಕೊಟ್ಟು ನಡ್ಕೊಳ್ಳಿಲ್ಲ ಅಂತಂದ್ರೆ ಸುಮ್ನೆ ಬಿಡ್ತಾನೇನು? ಈಗ್ಲೂ ಕಾಲ ಮಿಚ್ಚಿಲ್ಲ, ಸತ್ಯನಾರಾಯಣ ವ್ರತ ಮಾಡೋಣ. ಆದ್ರೆ ಲಕ್ಷ್ಮಿ ಬರ್ಬೇಕಲ್ವ? ಅವ್ರನ್ನ ನಾನ್ ಕರ್ಕೊಂಬರ್ತೀನಿ.
ವಿಷ್ಣೋ ಮಂಗಳಂ ಗರುಡ ಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ತನೋಹರಿ ಮಂಗಳಂ ಭಗವಾನ್ ವಿಷ್ಣೋ ಮಂಗಳಂ ಗರುಡ ಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ತನೋಹರಿ ಮಂಗಳಂ ಭಗವಾನ್ ವಿಷ್ಣೋ ಮಂಗಳಂ ಗರುಡ ಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ತನೋಹರಿ ಮಂಗಳಂ ಭಗವಾನ್ ವಿಷ್ಣೋ ಮಂಗಳಂ ಗರುಡ ಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ತನೋಹರಿ ಮಂಗಳಂ ಭಗವಾನ್ ವಿಷ್ಣೋ ಮಂಗಳಂ ಗರುಡ ಮುನಿವರ್ಯರೇ ಇನ್ನೂ ಹೇಳುತ್ತೇನೆ ಕೇಳಿ. ಪೂರ್ವದಲ್ಲಿ ಉಲ್ಕಾಮುಖನೆಂಬ ರಾಜನಿದ್ದನು. ಆತನು ಸತ್ಯಸಂಧನು. ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನ ಸೇವೆ ಮಾಡುತ್ತಿದ್ದನು. ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಕೊಡುತ್ತಿದ್ದನು. ಆತನಿಗೆ ಕಮಲದಂತ ಮುಖವುಳ್ಳವಳು ಸುಂದರಿಯೂ ಆದ ಭದ್ರಶಿಲೆ ಎಂಬ ಪತ್ನಿ ಇದ್ದಳು. ರಾಜನು ಪತ್ನಿಯೊಡಗೂಡಿ ಸತ್ಯದೇವನ ವ್ರತವನ್ನು ನದಿತೀರದಲ್ಲಿ ಮಾಡುತ್ತಿದ್ದ ಕಾಲಕ್ಕೆ ಒಬ್ಬ ವರ್ತಕನು ವ್ಯಾಪಾರಕ್ಕಾಗಿ ನಾವೆಯಲ್ಲಿ ಬಂದು ಆ ನಾವೆಯನ್ನು ನದಿಯ ದಡದಲ್ಲಿಯೇ ಬಿಟ್ಟು ಪೂಜೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದು ರಾಜನನ್ನು ಕುರಿತು, ಸ್ವಾಮಿಯೇ, ಅತಿಶಯವಾದ ಶ್ರದ್ಧಾಭಕ್ತಿಗಳಿಂದ ನೀವು ಪೂಜಿಸುತ್ತಿರುವುದು ಯಾವ ದೇವರನ್ನು, ಏನು ಉದ್ದೇಶ, ಇವೆಲ್ಲವನ್ನು ತಿಳಿಯಬಯಸುತ್ತೇನೆ. ದಯವಿಟ್ಟು ಹೇಳಬೇಕು. ಇಲ್ಲೈ ವಣಿಕ ಶ್ರೇಷ್ಠನೇ, ನಮಗೆ ಮಕ್ಕಳಿಲ್ಲವಾದ್ದರಿಂದ ಪುತ್ರಾಕಾಂಕ್ಷಿಯಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸುತ್ತಿರುವೆನು. ನನಗೂ ಸಹ ಮಕ್ಕಳಿಲ್ಲ. ಈ ಪೂಜೆಯಿಂದ ಮಕ್ಕಳಾಗುವಂತಿದ್ದರೆ ಆ ಪೂಜಾ ಕ್ರಮವನ್ನು ವಿವರವಾಗಿ ತಿಳಿಸಿ, ಅದರಂತೆ ನಾನೂ ಸಹ ಪೂಜೆ ಮಾಡುವೆನು. ರಾಜನಿಂದ ಆ ವ್ರತದ ಪೂಜಾ ವಿಧಾನವನ್ನು ತಿಳಿದು ನಂತರ ತನ್ನ ವ್ಯಾಪಾರ ಮುಗಿಸಿಕೊಂಡು ಹರ್ಷಚಿತ್ತನಾಗಿ ತನ್ನ ಮನೆಗೆ ಬಂದು ಸಂತಾನಪ್ರದವಾದ ಶ್ರೀ ಸತ್ಯನಾರಾಯಣ ವ್ರತ ವಿಚಾರವನ್ನು ತನ್ನ ಹೆಂಡತಿಯಾದ ಲೀಲಾವತಿಗೆ ತಿಳಿಸಿದಲ್ಲದೆ, ನನಗೆ ಯಾವಾಗ ಸಂತಾನವಾಗುವುದು ಆಗ ನಾನು ಈ ವ್ರತವನ್ನು ಮಾಡುವೆನು ಎಂದು ಮಹದಾನಂದದಿಂದ ಹೇಳಿದನು. ಕೆಲಕಾಲ ನಂತರ ಸತಿಪತಿಗಳಿಗೆ ಸ್ತ್ರೀ ಶಿಶುವು ಜನಿಸಿ ಆ ಶಿಶುವಿಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಮಗು ಬೆಳೆಯುತ್ತಿದ್ದಂತೆ ಒಂದು ದಿನ ಲೀಲಾವತಿಯು ಗಂಡನನ್ನು ಕುರಿತು ಮಧುರ ವಚನದಿಂದ, ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಏಕೆ ಮಾಡಲಿಲ್ಲ ಎಂದು ಕೇಳಿದಳು. ಹುಡುಗಿಯ ಮದುವೆ ಕಾಲದಲ್ಲಿ ವ್ರತವನ್ನು ಮಾಡೋಣ ಎಂದು ಹೇಳಿದನು. ಒಂದಾನೊಂದು ಸಮಯದಲ್ಲಿ ತಮ್ಮ ಮಗಳು ಕಲಾವತಿಯು ಗೆಳತಿಯರೊಡನೆ ಆಡುತ್ತಿದ್ದುದನ್ನು ಕಂಡು, ನನ್ನ ಮಗಳಿಗೆ ವಿವಾಹ ಮಾಡಬೇಕಾಗಿದೆ, ಯೋಗ್ಯನಾದ ವರನನ್ನು ಹುಡುಕಬೇಕು ಎಂದು ಯೋಚಿಸಿದನು. ಸುಂದರನಾದ ಮತ್ತು ಸರ್ವಲಕ್ಷಣ ಸಂಪನ್ನನಾದ ಆ ಯುವಕನನ್ನು ನೋಡಿ ಒಪ್ಪಿಕೊಂಡು ತನ್ನ ಜಾತಿಗಳನ್ನು ಇತರ ಬಂಧು ಮಿತ್ರರನ್ನು ಬರಮಾಡಿಕೊಂಡು ತನ್ನ ಮಗಳಾದ ಕಲಾವತಿಯನ್ನು ಧಾರೆ ಎರೆದುಕೊಟ್ಟು ವಿವಾಹ ಮಾಡಿದನು. ಐಶ್ವರ್ಯದಿಂದ ಮದಾಂಧನಾದ ಆ ವರ್ತಕನಿಗೆ ವಿವಾಹ ಸಮಯದಲ್ಲಿಯೂ ಕೂಡ ತಾನು ಸಂಕಲ್ಪಿಸಿದ ವ್ರತವು ನೆನಪಿಗೆ ಬರಲಿಲ್ಲ. ಇದರಿಂದ ಸತ್ಯನಾರಾಯಣ ಸ್ವಾಮಿಗೆ ಆಗ್ರಹ ಉಂಟಾಯಿತು. ಆಗ ಆ ಭ್ರಷ್ಟ ಪ್ರತಿಜ್ಞನಿಗೆ ಸಹಿಸಲ ಸಾಧ್ಯವಾದ ಅತಿ ಕಠಿಣವಾದ ಮಹಾ ದುಃಖವು ಪ್ರಾಪ್ತವಾಗಲಿ ಎಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯು ಶಾಪ ಕೊಟ್ಟನು. ಆ ಕಾಲಕ್ಕೆ ಸರಿಯಾಗಿ ಒಬ್ಬ ಚೋರನು ಚಂದ್ರಕೇತು ಮಹಾರಾಜನ ಅರಮನೆಯಲ್ಲಿ ಕಳ್ಳತನ ಮಾಡಿ ಅಪಹರಿಸಿದ ದ್ರವ್ಯದೊಡನೆ ಯಾರಿಗೂ ತಿಳಿಯದಂತೆ ಈ ವರ್ತಕರಿರುವ ಪ್ರದೇಶಕ್ಕೆ ಬಂದನು. ಹಿಂದೆ ಓಡಿ ಬರುತ್ತಿದ್ದ ರಾಜದೂತರು ಅಲ್ಲಿಯೇ ಇದ್ದ ವರ್ತಕರೇ ಕಳ್ಳರೆಂದು ಭಾವಿಸಿ ಆ ಮಾವ ಅಳಿಯಂದಿರನ್ನು ರಾಜನ ಬಳಿಗೆ ಎಳೆದೊಯ್ದು, ಸ್ವಾಮಿಯೇ, ಈ ಇಬ್ಬರು ಕಳ್ಳರನ್ನು ಮಾಲು ಸಹಿತ ಹಿಡಿದು ತಂದಿದ್ದೇವೆ, ಇವರಿಗೆ ಶಿಕ್ಷೆಯಾಗಬೇಕು ಎಂದು ಹೇಳಿದರು. ಆ ರಾಜನಾದರೂ ವಿಚಾರಣೆಯೇ ಇಲ್ಲದೆ ಇವರನ್ನು ಕಾರಾಗ್ರಹಕ್ಕೆ ತಳ್ಳಿರಿ ಎಂದು ಶಿಕ್ಷೆಯನ್ನು ವಿಧಿಸಿದನು. ತನ್ನ ಪತಿಯ ಮತ್ತು ಅಳಿಯನ ಅಪರಾಧಗಳನ್ನು ಕ್ಷಮಿಸಿ ಅವರು ಜಾಗ್ರತೆಯಿಂದ ಊರಿಗೆ ಬರುವಂತೆ ಅನುಗ್ರಹಿಸಬೇಕೆಂದು ಸ್ವಾಮಿಯನ್ನು ಪುನಃ ಪುನಃ ಪ್ರಾರ್ಥಿಸಿಕೊಂಡಳು. ಆ ಪೂಜೆಯಿಂದ ತೃಪ್ತನಾದ ಸ್ವಾಮಿಯು ಚಂದ್ರಕೇತುರಾಜನ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಎಲೈ ರಾಜೋತ್ತಮನೆ, ನೀನು ಕಾರಾಗ್ರಹದಲ್ಲಿ ಬಂಧಿಸಿರುವ ವರ್ತಕರು ಅಪರಾಧಿಗಳಲ್ಲ. ಕೂಡಲೇ ಅವರನ್ನು ಬಿಡುಗಡೆ ಮಾಡುವುದಲ್ಲದೆ
ನೀನು ವಶಪಡಿಸಿಕೊಂಡಿರುವ ಅವರ ಆಸ್ತಿಯನ್ನು ಸಹ ಅವರಿಗೆ ಹಿಂದಿರುಗಿಸಬೇಕು. ರಾಜನು ತನ್ನ ಸ್ವಪ್ನ ವೃತ್ತಾಂತವನ್ನು ಸರ್ವರಿಗೂ ತಿಳಿಸಿ ದೂತರನ್ನು ಕರೆದು ಬಂದಿಗಳಾಗಿರುವ ವರ್ತಕರನ್ನು ಶೀಘ್ರವಾಗಿ ಕರೆತರುವಂತೆ ಆಜ್ಞಾಪಿಸಿದನು. ಅವರನ್ನು ಸಂತೈಸಿ, ದೈವಯೋಗದಿಂದ ನಿಮಗೆ ಬಹುಕಷ್ಟವು ಸಂಭವಿಸಿತು, ನಿಮಗೆ ಯಾವ ವಿಧವಾದ ಭಯವೂ ಬೇಡ ಎಂದು ಹೇಳಿ ಸಂತೋಷಪಡಿಸಿ ತಾನು ವಶಪಡಿಸಿಕೊಂಡಿದ್ದ ಅವರ ಆಸ್ತಿಯ ಜೊತೆಗೆ ಮತ್ತಷ್ಟು ದ್ರವ್ಯಗಳನ್ನು ಸೇರಿಸಿಕೊಟ್ಟು ಇನ್ನು ನೀವು ನಿಮ್ಮ ವಾಸಸ್ಥಾನಕ್ಕೆ ಹೋಗಬಹುದೆಂದು ಹೇಳಿ ಮರ್ಯಾದೆಯಿಂದ ಬೀಳ್ಕೊಟ್ಟನು. ಆ ವರ್ತಕರು ರಾಜನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟರು. ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ವ್ರತಕಥೆಯ 3ನೇ ಅಧ್ಯಾಯವೂ ಸಮಾಪ್ತವು. ಆ ನಂತರದಲ್ಲಿ ಆ ವರ್ತಕರು ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ತಮ್ಮ ಪಟ್ಟಣಕ್ಕೆ ನಾವೆಯಲ್ಲಿ ಹೊರಟರು. ಸತ್ಯನಾರಾಯಣ ಸ್ವಾಮಿಯು ವರ್ತಕನ ಮನಸ್ಸನ್ನು ಪರೀಕ್ಷಿಸಬೇಕೆಂದು ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದು, ಎಲೈ ವರ್ತಕನೇ, ನಿನ್ನ ಹಡಗಿನಲ್ಲಿ ಏನಿರುವುದು ಎಂದು ತಿಳಿದುಕೊಳ್ಳಬಹುದೇ? ಓ, ನಮ್ಮ ಬಳಿ ಇರುವ ಹಣವನ್ನು ಅಪಹರಿಸಲು ಅಪೇಕ್ಷಿಸುತ್ತೀಯಾ? ನಮ್ಮ ಹಡಗಿನಲ್ಲಿರುವುದು ಬರೀ ಎಲೆಗಳು ಬಳ್ಳಿಗಳು. ನಿನ್ನ ಮಾತು ನಿಜವಾಗಲಿ. ಕೂಡಲೇ ಅಲ್ಲಿಂದ ಹೊರಟು ಕೊಂಚ ದೂರ ಹೋಗಿ ಸಮುದ್ರ ತೀರದಲ್ಲಿ ನಿಂತನು. ಆ ಸನ್ಯಾಸಿಯು ಹೋದ ನಂತರ ವರ್ತಕನು ತನ್ನ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಬಂದು ನೋಡಲು ಹಡಗು ಮೊದಲಿಗಿಂತಲೂ ಮೇಲಕ್ಕೆ ತೇಲಿಕೊಂಡಿರುವುದನ್ನು ಗಮನಿಸಿ, ಇದೇನ ಆಶ್ಚರ್ಯ, ನಮ್ಮ ನಾವೆಯಲ್ಲಿ ಬರೀ ಬಳ್ಳಿಗಳು ಎಲೆಗಳೇ ತುಂಬಿವೆ ಎಂದು ಆಶ್ಚರ್ಯಪಡಲು ಅಳಿಯನು, ಹೀಗೆ ಚಿಂತಿಸಿ ಫಲವೇನು, ಸನ್ಯಾಸಿಯ ಶಾಪದಿಂದ ಹೀಗಾಗಿರಬಹುದು ಎಂದು ಹೇಳಲು, ಆ ವರ್ತಕನು ಅಳಿಯನ ಸಹಿತ ಸನ್ಯಾಸಿಯ ಬಳಿಗೆ ಬಂದು ನಮಸ್ಕಾರ ಮಾಡಿ ತಮ್ಮಿಂದಾದ ಅಪರಾಧವನ್ನು ಕ್ಷಮಿಸಿ ಆಶೀರ್ವದಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಂಡನು. ಹೀಗೆ ಗೋಳಾಡುತ್ತಿರುವ ವರ್ತಕನನ್ನು ಕುರಿತು ಸನ್ಯಾಸಿಯು, ಮತಿಹೀನನೇ, ನನ್ನ ಪೂಜೆಯನ್ನು ತಿರಸ್ಕರಿಸಿದವನೇ, ದುಃಖಿಸಬೇಡ. ನಿನಗೆ ಪದೇ ಪದೇ ಒದಗುತ್ತಿರುವ ಸಂಕಟಗಳೆಲ್ಲವೂ ನನ್ನಿಚ್ಛೆಯಂತೆ. ನನಗಿರುವ ಸೌಕರ್ಯಕ್ಕೆ ತಕ್ಕಂತೆ ನಿನ್ನನ್ನು ವೈಭವದಿಂದ ಪೂಜಿಸುವೆ. ಪ್ರಸನ್ನನಾಗು ಸ್ವಾಮಿ, ಪ್ರಸನ್ನನಾಗು. ಆಯಿತು, ನಿನ್ನ ಮನೋರಥಗಳೆಲ್ಲವೂ ಸಿದ್ಧಿಸಲಿ ಎಂದು ಹೇಳಿ ಅಂತರ್ಧನಾದನು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ನನ್ನ ಮನೋರಥವು ಸಿದ್ಧಿಸಿದೆ ಎಂದು ಹೇಳಿ ತನ್ನ ಸ್ವದೇಶಾಭಿಮುಖವಾಗಿ ಪ್ರಯಾಣವನ್ನು ಬೆಳೆಸಿದನು. ಸೇವಕನು ಲೀಲಾವತಿಯ ಬಳಿ ಬಂದು, ಯಜಮಾನರು ಅಳಿಯಂದಿರೊಡನೆ ವ್ಯಾಪಾರ ಮಾಡಿ ಅಪಾರ ಹಣವನ್ನು ಗಳಿಸಿಕೊಂಡು ಸುಖವಾಗಿ ಬಂದಿರುವರು ಎನ್ನಲು, ಕಲಾವತಿಯೂ ಸಹ ಗಂಡನನ್ನು ಎದುರುಗೊಳ್ಳಲು ಆತುರದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳದೆ ಮರೆತು ಹೊರಟಳು. ಅಷ್ಟಕ್ಕೆ ಕೋಪಗೊಂಡ ಸ್ವಾಮಿಯು ಆ ಹುಡುಗಿಯ ಪತಿ ಇದ್ದ ನಾವೆಯನ್ನು ಮುಳುಗುವಂತೆ ಮಾಡಿದನು. ಕಲಾವತಿಯು ತನ್ನ ಗಂಡನನ್ನು ಕಾಣದೆ ಬಹಳವಾಗಿ ರೋಧಿಸುತ್ತಾ ಭೂಮಿಯಲ್ಲಿ ಬಿದ್ದಳು. ಈ ಪ್ರಕಾರವಾಗಿ ಹಡಗು ಮುಳುಗಿ ಹೋದುದನ್ನು ಎಲ್ಲರೂ ಕಂಡು ಭಯಭ್ರಾಂತರಾಗಿ ಹೋದರು. ಯಾವ ದೇವರ ತಿರಸ್ಕಾರದಿಂದ ಹಡಗು ಅಪಹರಿಸಲ್ಪಟ್ಟಿತೋ ತಿಳಿಯದು. ಇದನ್ನೆಲ್ಲ ನೋಡಿ ವರ್ತಕನು, ತಮ್ಮ ಅಳಿಯನು ಸತ್ಯನಾರಾಯಣನಿಂದ ಅಪಹರಿಸಲ್ಪಟ್ಟಿರಬಹುದೇ, ನಾನು ಆತನ ಮಾಯೆಯಿಂದ ಭ್ರಾಂತನಾಗಿದ್ದೇನೆ ಎಂಬುದಾಗಿ ಆಲೋಚಿಸಿ ತಾನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವೆನೆಂದು ಹೇಳಿ ಸತ್ಯನಾರಾಯಣನನ್ನು ಧ್ಯಾನಿಸಿದನು. ಭಕ್ತವತ್ಸಲನಾದ ಸತ್ಯದೇವನು ದೀನ ದಯಾಪರನಾದುದರಿಂದ ಅಷ್ಟಕ್ಕೆ ತೃಪ್ತಿ ಹೊಂದಿ ಈ ಮಾತನ್ನು ಅಶರೀರವಾಣಿಯಾಗಿ ನುಡಿದನು. ಎಲೈ ವಣಿಕನೇ, ನಿನ್ನ ಮಗಳು ತನ್ನ ಗಂಡನನ್ನು ಕಾಣುವ ಆತುರದಿಂದ ನನ್ನ ಪ್ರಸಾದವನ್ನು ತಿರಸ್ಕರಿಸಿದ್ದರಿಂದ ಆಕೆಯ ಪತಿಯು ಅದೃಶ್ಯನಾಗಿರುವನು, ಇದು ಸತ್ಯ. ಈಗಲೂ ಆಕೆ ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಬಂದದ್ದೇ ಆದರೆ ಸಂದೇಹವಿಲ್ಲದೆ ತನ್ನ ಗಂಡನನ್ನು ಹೊಂದುವಳು. ಆ ಕ್ಷಣವೇ ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಪುನಃ ಬರುವಾಗ ಸಪರಿವಾರನಾಗಿ ನಾವೆಯಲ್ಲಿದ್ದ ಪತಿಯನ್ನು ಕಂಡು ಸಂತೋಷಭರಿತಳಾದಳು. ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದಲ್ಲಿನ ಶ್ರೀ ವಿಷ್ಣುನಾರದ ಸಂವಾದ ರೂಪವಾದ ಶ್ರೀ ಸತ್ಯನಾರಾಯಣ ವ್ರತಕಥೆಯ 4ನೇ ಅಧ್ಯಾಯವೂ ಸಮಾಪ್ತು. ಮುನಿವರ್ಯರೇ, ಮತ್ತೊಂದು ಪ್ರಸಂಗವನ್ನು ಹೇಳುತ್ತೇನೆ ಕೇಳಿ. ಹಿಂದೆ ತುಂಗಧ್ವಜನೆಂಬೊಬ್ಬ ರಾಜನಿದ್ದನು. ತನ್ನ ಪ್ರಜೆಗಳನ್ನ ಪುತ್ರವಾತ್ಸಲ್ಯದಿಂದ ಬಹಳ ಸುಖವಾಗಿ ಕಾಪಾಡುತ್ತಿದ್ದನು. ಆತನು ಸತ್ಯದೇವರ ಪ್ರಸಾದವನ್ನು ನಿರಾಕರಿಸಿದುದರಿಂದ ಬಹಳ ಕಷ್ಟಕ್ಕೆ ಗುರಿಯಾದನು. ಅದು ಹೇಗೆಂದರೆ, ಒಂದಾನೊಂದು ದಿನ ಆ ರಾಜನು ಮೃಗವಿಹಾರಕ್ಕೆ ಅರಣ್ಯಕ್ಕೆ ಹೋಗಿ ಬಹು ವಿಧವಾದ ಕಾಡು ಪ್ರಾಣಿಗಳನ್ನು ವಧಿಸಿ
ಆಯಾಸದಿಂದ ಬಹು ಬಳಲಿದವನಾಗಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತುಕೊಂಡನು. ಆಲದ ಮರದ ಮತ್ತೊಂದು ಭಾಗದಲ್ಲಿ ಗೋಪಾಲಕರು ಅತಿ ಭಕ್ತಿಯುತವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡುತ್ತಿರುವುದನ್ನು ರಾಜನು ನೋಡಿದರೂ ಕೂಡ ತಾನು ರಾಜನೆಂಬ ಅಹಂಕಾರದಿಂದ ಪೂಜೆ ನಡೆಯುತ್ತಿದ್ದ ಭಾಗಕ್ಕೆ ಹೋಗಲೂ ಇಲ್ಲ, ಸ್ವಾಮಿಗೆ ನಮಸ್ಕಾರ ಸಹ ಮಾಡಲಿಲ್ಲ. ಆ ಗೋಪಾಲಕರು ಪೂಜೆ ಮುಗಿದೊಡನೆ ಪ್ರಸಾದವನ್ನು ತಂದು ರಾಜನಿಗೆ ಕೊಡಲು ಅದನ್ನು ತಿರಸ್ಕರಿಸಿದನು. ಈ ದುಷ್ಕರ್ಮದ ಫಲವಾಗಿ ರಾಜನಿಗೆ ಬಹಳ ಕಷ್ಟ ಒದಗಿ ಬಂತು. ಆಗ ರಾಜನು ಪಶ್ಚಾತ್ತಾಪದಿಂದ, ನಾನು ಸತ್ಯನಾರಾಯಣ ಸ್ವಾಮಿಯನ್ನು ಉದಾಸೀನ ಮಾಡಲಾಗಿ ಆತನಿಂದಲೇ ಸಮಸ್ತವೂ ನಾಶವಾಯಿತು, ಇದರಲ್ಲಿ ಸಂದೇಹವೇ ಇಲ್ಲ. ಆದುದರಿಂದ ಎಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯು ನಡೆಯುತ್ತೋ ಅಲ್ಲಿಗೆ ಹೋಗುವೆನು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಆ ದನಕಾಯುವವರ ಬಳಿಗೆ ಹೋದನು. ಅವರಿಂದ ವ್ರತವಿಧಿಯನ್ನು ಕೇಳಿ ತಿಳಿದುಕೊಂಡು ಅವರೊಂದಿಗೆ ಕೂಡಿಕೊಂಡು ಆ ರಾಜನು ವಿದ್ಯುಕ್ತವಾಗಿ ಅಲ್ಲಿಯೇ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸಿದನು. ಸತ್ಯದೇವನ ಅನುಗ್ರಹದಿಂದ ಪುನಃ ಧನಧಾನ್ಯ ಪುತ್ರಾದಿ ಸಂಪತ್ತುಗಳನ್ನು ಪಡೆದು ಇಹಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ನಂತರ ಸತ್ಯನಾರಾಯಣ ಸಾನ್ನಿಧ್ಯವನ್ನು ಪಡೆದನು. ಯಾವ ವ್ರತಾಚರಣೆಯಿಂದ ಮನುಷ್ಯ ಸಕಲ ಪಾಪಗಳನ್ನು ಕಳೆದುಕೊಂಡು ಮುಕ್ತನಾಗುವನೋ ಅದನ್ನು ನಿಮಗೆ ಹೇಳಿರುವೆನು. ಈ ಕಲಿಯುಗದಲ್ಲಿ ವಿಶೇಷವಾಗಿ ಫಲದಾಯಕವಾದದ್ದು ಈ ಸತ್ಯವ್ರತ ಒಂದೇ. ಆದುದರಿಂದ ನಾವು ಸತ್ಯವಾಗಿರಬೇಕು, ಸತ್ಯವನ್ನೇ ನುಡಿಯಬೇಕು, ಸತ್ಯವ್ರತರಾಗಿರಬೇಕು. ಶೌನಕ ಮುನಿವರ್ಯರೇ, ಯಾರು ಈ ಕಥೆಯನ್ನು ನಿತ್ಯವೂ ಓದುವರೋ ಕೇಳುವರೋ ಸತ್ಯವಾಗಿಯೂ ಅವರ ಪಾಪಗಳೆಲ್ಲವೂ ನಾಶವಾಗುವುದು. ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದಲ್ಲಿನ ಶ್ರೀ ವಿಷ್ಣುನಾರದ ಸಂವಾದ ರೂಪವಾದ ಶ್ರೀ ಸತ್ಯನಾರಾಯಣ ವ್ರತಕಥೆಯ ಕೊನೆಯ ಅಧ್ಯಾಯವೂ ಸಮಾಪ್ತವು. ಸಿದ್ಧಾಯ ದೀಕ್ಷಂ ಬದ್ಧಾಯ ಮನಸಿರಿ ಶುದ್ಧಾಯ ಬುದ್ಧಾಯ ಧರ್ಮಂ ಜ್ಯೇಷ್ಠಾಯ ಕರ್ಮಂ ಪ್ರಾಪ್ತಾಯ ಮನುಕುಲಂ ಶ್ರೇಷ್ಠಾಯ ಕೃಷ್ಣಾಯ ಕರುಣಾ ಭರಣನಿ ಭಕ್ತರ ಚೈತನ್ಯ ರೂಪಾಯ ಮೋಕ್ಷಂ ಸಿದ್ಧಾಯ ದೀಕ್ಷಂ ಬದ್ಧಾಯ ಮನಸಿರಿ ಶುದ್ಧಾಯ ಬುದ್ಧಾಯ. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ನಾನು ಬಂದಿದ್ದು ದೇವರ ಮೇಲಿರೋ ಭಕ್ತಿಯಿಂದ, ನಿನ್ ಮೇಲಿರೋ ಪ್ರೀತಿಯಿಂದ ಅಲ್ಲ. ಕೋಟಿಗೆ ಮಣ್ಣು ಕೊಟ್ಟು ಮೋಸ ಮಾಡ್ತೀರೇನ್ರಲ್ಲ? ಇವತ್ತು ನಮ್ಮ ಮಟ್ಟಕ್ಕೆ ಬಂದಿದ್ಯಾ, ನೀನೇ ಮಣ್ಣಾಗ ಹೋಗ್ಬಿಡ್ತೀಯಾ. ಈ ನಾಜುಕಯ್ಯ ನಲ್ಲತಂಗಾದೇವಿ ಕಥೆ ಹೇಳ್ತಾ ಅನ್ಕೊಂಡ್ರು, ನಾಲ್ಕು ಮಣಗರು ಅವನಿಗೆ. Yeah.
ಸುಧಾರಿಸಲ್ಲ ಸರ್, ಎಲ್ಲ ಆಭರಣ ಸರಿಯಾಗಿದೆಯಲ್ಲ, ಇನ್ನೊಂದು ಸೈನ್ ಮಾಡ್ಬಿಡಿ. ಕ್ಷಮಿಸ್ಬಿಡಪ್ಪ ಅಪ್ಪ, ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಎಲ್ಲ ತಿಳಿದಿರೋ ನೀವೇ ನನಗೆ ಕ್ಷಮಿಸ್ಲಿಲ್ಲ ಅಂದ್ರೆ ಹೆಂಗಪ್ಪ? ಬೇಕ್ರೆ ನಿಮ್ಮ ಅಳಿಯನ್ ಕರ್ಕೊಂಡು ನಿಮ್ ದೇವಸ್ಥಾನ ಅಸ್ತಿ ಮೂಕರಿತ ಅಸ್ತಿನ ಕಲಮಿತಿ ಅಸ್ತಿ
ನಾನು ದೇವರ ದರ್ಶನ ಪಡೆದೆ. ಜಯ ಶ್ರೀ ಸತ್ಯನಾರಾಯಣ. ಸಾಕ್ ನಿಲ್ಲಿಸ್ರಿ. ಯೌ, ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು. ನೀನು ಹಾಕೊಂಡಿರೋ ಸೂಟ್ ಬಿಚ್ಚಯ್ಯ, ಆ ದೇವ್ರು ಬಂದ್ಬಿಟ್ಟು ನಿನ್ ಮಾನ ಕಾಪಾಡ್ತಾನ ನೋಡ್ತೀನಿ. ಪ್ಲೀಸ್ ಪ್ಲೀಸ್, ನನ್ನ ಮಾತು ಕೇಳಿ ಕೂತ್ಕೊಳ್ಳಿ ಸರ್. ನನ್ನ ಮಾತು ಕೇಳಿ, ಬಿಡಿ ಬಿಡಿ ಅವ್ರನ್ನ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ನಾನು ಸಮಾಧಾನ ಹೇಳ್ತೀನಿ, ನೀವು ಕೂತ್ಕೊಳ್ಳಿ. ಈಗೇನು, ನಾನು ಹಾಕೊಂಡಿರೋ ಸೂಟ್ ಬಿಚ್ಚಬೇಕು ಅಷ್ಟೇ ತಾನೆ? ಕ್ರಮದ ಆರಂಭದಲ್ಲಿ ತಡವಾಗಿ ಬಂದೆ, ಕ್ಷಮಿಸಿ ಅಂತ ಕೇಳಿದೆ. ಪೂಜೆ ಮಾಡ್ತಾ ಇದ್ದವನು ಬಟ್ಟೆ ಮೇಲೇನೆ ಸೂಟ್ ಹಾಕೊಂಡು ಬಂದ್ಬಿಟ್ಟಿದ್ದೆ. ಆಗ ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ದೇವ್ರಿದ್ದಾನೆ ಅಂತ ಈಗಲಾದರೂ ನಂಬ್ತೀರಾ ಅಲ್ವಾ?